ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಮಾಡಲ್ ಕ್ವೆಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಮಾಡಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೀ ಆನ್ಸರ್ ಮಾಡ್ತಾ ಇದೆಯೇ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿನಿಗೆ ಇಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಪಿ ಒ ಕ್ವೆಶನಲ್ಲಿ ನಿಮಗೆ ಅಲ್ಲೊಂದು ಹತ್ತು ಮಾರ್ಕ್ಸ್ ಬರುತ್ತೆ ಟೋಟಲ್ ಆಗಿ ಇಲ್ಲಿ ನಿಮಗೆ ಮೂವತ್ತು ಮಾರ್ಕ್ಸ್ ಬರುತ್ತೆ ಮತ್ತು ಅದೇ ರೀತಿ ಎರಡು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಇಲ್ಲಿ ನಾಲ್ವತ್ತೆರಡು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆಯಿತಾ ವೆರಿ ಸಿಂಪಲ್ ಆಯ್ತಾ ಬಹಳ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಅಲ್ಲೊಂದು ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಆಯ್ತಾ ಓಕೆ ಅರವತ್ತೆರಡು ಮಾರ್ಕ್ಸ್ ನಿಮ್ಮ ಕಣ್ಣು ಮುಂದೆ ಇದೆ ಆಯ್ತಾ ಇವಾಗ ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳು ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಇಲ್ಲಿ ಟಿಕ್ ಮಾಡಿಸುತ್ತೇನೆ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ರಿ ಪಿ ಒ ಕಿ ಕ್ವೇಶನ್ಸ್ ಮತ್ತು ಎರಡು ಅಂಕದ ಪ್ರಶ್ನೆ ಮತ್ತು ಎಂ ಸಿ ಕಿ ಕ್ವಶನ್ ಎಲ್ಲವೂ ಕಿ ಆನ್ಸರ್ ಮಾಡ್ತಾ ಇದ್ದಾನೆ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಆರು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹದಿನೆಂಟು ಮಾರ್ಕ್ಸ್ ಬರುತ್ತೆ ಅಲ್ಲಿ ಆಯ್ತು ಆರಾಮಾಗಿ ನೀವು ಇಲ್ಲಿ ರಿಸಲ್ಟ್ ಮಾಡ್ಕೋಬಹುದು ಸ್ನೇಹಿತರೆ ಆಯ್ತು ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ಇಲ್ಲಿ ತೆಗೆದುಕೊಳ್ಳಬಹುದು ನಿಮ್ಮ ಕಾಲೇಜಿನಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಗಮನ ಇಟ್ಟು ಕೇಳಿ ಆರು ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದರೂ ಮೂರು ಬರಿಬೇಕು ಮತ್ತು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಯಾವುದಾದರೂ ನೀವು ಐದಕ್ಕೆ ಉತ್ತರಿಸಬೇಕಾಗುತ್ತೆ ಆರಾಮಾಗಿ ಉತ್ತರಿಸಬಹುದು ರೀ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ ಓವರ್ ಆಲ್ ನಿಮ್ಮ ಕೈಯಲ್ಲಿ ಅರವತ್ತೆರಡು ಮಾರ್ಕ್ಸ್ ಸಿಂಪಲ್ ಆಗಿದೆ ಆಯ್ತಾ ಅರವತ್ತೆರಡು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆರಾಮಾಗಿ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಒಂದು ಅಂಕದ ಪ್ರಶ್ನೆಯಲ್ಲಿ ಮತ್ತು ಪಿ ಯು ಕೆ ಕ್ವಶನಲ್ಲಿ ಆಯಿತು ಇನ್ನು ನಾಲ್ಕು ಮಾರ್ಕ್ಸ್ ಮತ್ತು ಆರು ಮಾರ್ಕ್ಸ್ಗೆ ಅಷ್ಟೇ ನಾವು ಓದಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದನ್ನಂದ್ರೆ ಈ ಒಂದೆಡೆ ಪೂರ್ತಿ ಕನವರೆಗಾಗಿ ನೋಡಿ ಬನ್ನಿ ಮಾಡಲ್ ಕ್ವೆಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಕೀ ಆನ್ಸರ್ ಮಾಡೋಣ ಬನ್ನಿ ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಸಿಯ ಅರ್ಥಶಾಸ್ತ್ರ ಎಕನಾಮಿಕ್ಸ್ ನಾವು ಮಾಡಲ್ ಕ್ವನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಇಲ್ಲಿ ಕೆ ಆನ್ಸರ್ ಮಾಡ್ತಾ ಇದ್ದಾವೆ ಎಲ್ಲವೂ ಮಾಡಲ್ ಕ್ವಶನ್ ಪೇಪರ್ ಆಯಿತಾ ಒಂದು ಅಂಕದ ಪ್ರಶ್ನೆಗಳಾಗಿರ್ಬೋದು ಎರಡು ಅಂಕದ ಪ್ರಶ್ನೆಗಳು ಮತ್ತು ಪಿ ಯು ಕೆ ಕ್ವಶನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೇಶನ್ ಆಯಿತಾ ಇದರೊಳಗೆ ಕ್ವಶನ್ಸ್ಗಳು ಯಾವುದು ಇಂಪಾರ್ಟೆಂಟ್ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮತ್ತು ಆರು ಅಂಕದ ಪ್ರಶ್ನೆಯಲ್ಲಿ ಹೇಳುತ್ತೇನೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಎರಡು ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಶೋ ಆಗ್ತಾ ಇರುತ್ತೆ ಮತ್ತು ಅದೇ ರೀತಿ ಇಲ್ಲಿ ಪಿ ಯು ಕೆ ಕ್ವಶನ್ ಕೂಡ ಶೋ ಆಗ್ತಾ ಇರುತ್ತೆ ಮತ್ತು ಎಮ್ ಸಿ ಗಿ ಕ್ವೆಶನ್ ಇಲ್ಲಿ ನಾನು ನಿಮಗೆ ಟಿಕ್ ಮಾಡಿಸುತ್ತೇನೆ ನಿಮ್ಮ ಹತ್ತಿರ ಮಾಡಲು ಕ್ವೇಶನ್ ಪೇಪರ್ ಇದೆಯಲ್ಲ ಒಂದು ಎರಡು ಮೂರು ಆಯಿತಾ ನೀವು ಟಿಕ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳಿ ಎಕ್ಸ್ಪ್ಲೇಷನ್ ಮಾಡಬೇಕಂದ್ರೆ ಟೈಮ್ ಭಾಳ ಆಗುತ್ತೆ ಇಲ್ಲಿ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇಷನ್ ಮಾಡಿ ಇಲ್ಲಿ ಟಿಕ್ ಮಾಡಿಸುತ್ತೇನೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ಮಾಡಲು ಕ್ವಶನ್ ಪೇಪರ್ನಲ್ಲಿ ಎಮ್ ಸಿ ಗಿ ಕ್ವಶನ್ಸ್ಗಳಿಗೆ ಟಿಕ್ ಮಾಡ್ಕೊಳ್ಳಿ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಆನ್ಸರ್ ತೋರಿಸುತ್ತೇನೆ ಇಂಗ್ಲೀಷ್ ಮೀಡಿಯಂ ಏನಿದೆಯಲ್ಲ ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎಕನಾಮಿಕ್ಸ್ ಅರ್ಥಶಾಸ್ತ್ರ ನಾವು ಆಲ್ರೆಡಿ ಇಂಗ್ಲೀಷ್ ವಿಷಯ ಮತ್ತು ಯಾವುದು ಕನ್ನಡ ವಿಷಯ ನಾವು ಮುಗಿಸಿದ್ವಿ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕೂಡ ಕೀ ಆನ್ಸರ್ ಮಾಡಿದ್ವಿ ಸೊ ಯಾರೆಲ್ಲ ನೋಡಿಲ್ಲ ಸೊ ಚಾನಲ್ ಹೋಗಿ ವಿಡಿಯೋಗಳು ನೋಡ್ಕೊಳ್ಳಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಆಯಿತಾ ಸೊ ಇವಾಗ ಇಲ್ಲಿ ನೋಡಿ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇವಾಗ ಕೀ ಆನ್ಸರ್ ನೋಡಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಇದಕ್ಕೆ ಆಪ್ಷನ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅದೇ ರೀತಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ಒಂದು ಆನ್ಸರ್ ಆಪ್ಷನ್ ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಆಯ್ತಾ ಅದೇ ರೀತಿ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತಿದ್ದವೆ ಎಂಬುದು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಸಾಂಪ್ರದಾಯಿಕ ಚಿಂತನೆಯಾಗಿದೆ ಅಂತ ಅದೇ ರೀತಿ ಪ್ರಸಕ್ತ ಚಾಲ್ತಿ ಬೆಲೆಯಲ್ಲಿನ ಜಿ ಡಿ ಪಿ ಮೌಲ್ಯವು ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಮ ಮಾತ್ರ ಜಿ ಡಿ ಪಿ ಆಗಿದೆ ಅಂತ ಆಪ್ಷನ್ ಸಿ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸಿದ ತೆರಿಗೆ ಕಾರ್ಯನಿರ್ವಹಿಸುವ ತೆರಿಗೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಪರಮಾನುಗುಣ ಆದಾಯ ತೆರಿಗೆಯಾಗಿದೆ ಓಕೆ ಪರಮಾಣಗುಣ ತೆರಿಗೆ ಆಗಿದೆ ಇಲ್ಲಿ ನೋಡಿ ಇವಾಗ ಖಾಲಿ ಬಿಟ್ಟ ಸ್ಥಳ ಇಲ್ಲಿ ನೋಡಿ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಆರಾಮಾಗಿ ಬರುತ್ತೆ ಮತ್ತು ಅದೇ ರೀತಿ ಪಿ ಯು ಕೆ ಕ್ವಶನ್ ಅಲ್ಲಿ ಅಲ್ಲೊಂದು ನಿಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಟೋಟಲ್ ಇಲ್ಲಿ ನಿಮಗೆ ಮೂವತ್ತು ಮಾರ್ಕ್ಸ್ ಬರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಹನ್ನೆರಡು ಮಾರ್ಕ್ಸ್ ಬರುತ್ತೆ ನಿಮಗೆ ಆಯ್ತಾ ಎಷ್ಟು ನಾಲ್ವತ್ತೆರಡು ಮಾರ್ಕ್ಸ್ ಆಯ್ತಾ ನಾಲ್ವತ್ತೆರಡು ಪ್ಲಸ್ ಇಲ್ಲೊಂದು ಐದು ಮಾರ್ಕ್ಸ್ ನೋಡಿ ಎಷ್ಟು ನಲವತ್ತೈದು ನಲವತ್ತೇಳು ಮಾರ್ಕ್ಸ್ ಏನಿದೆ ನಿಮ್ಮ ಕಣ್ಮುಂದೇನೇ ಇದೆ ನೀವು ಅಭ್ಯಾಸ ಮಾಡಬೇಕಷ್ಟೇ ಯಾವುದು ಇದೊಂದು ಐದು ಮಾರ್ಕ್ಸ್ ಒಂದು ಅಂಕದ ಪ್ರಶ್ನೆಯಲ್ಲಿ ಈಸಿಯಾಗಿ ನಾವು ನೋಡಿಕೊಂಡಿದ್ವಿ ಮತ್ತು ಇದರೊಳಗೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ನೀವು ಒಂದು ನಾಲ್ಕೈದು ಮಾಡ್ಕೊಂಡು ಬಿಟ್ಟರೆ ಮುಗಿತ್ತು ಸೊ ಸೆವೆಂಟಿ ಆರತ್ತು ಆರಾಮಾಗಿ ನೀವು ಪಾಸೌಟ್ ರಿಸಲ್ಟ್ ಮಾಡ್ಕೋಬೋದು ಆಯಿತಾ ಇವಾಗ ಇಲ್ಲಿ ನೋಡಿ ಖಾಲಿ ಬಿಟ್ಟ ಸ್ಥಳ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಏನು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಇದಕ್ಕೆ ಆನ್ಸರ್ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಆಯಿತಾ ಕ್ವಶನ್ ನಂಬರ್ ಏಳು ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಓಕೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗುತ್ತೆ ಬದಲಾಗುತ್ತವೆ ಆಯಿತಾ ಅದೇ ರೀತಿ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ಭಿನ್ನ ಲಕ್ಷಣವಾಗಿದೆ ಓಕೆ ವಿಭಿನ್ನ ಲಕ್ಷಣವಾಗಿದೆ ಇದಕ್ಕೆ ಆನ್ಸರ್ ಪರಿಪೂರ್ಣ ಪೈಪೋಟಿ ಅದೇ ರೀತಿ ಡ್ಯಾಶ್ ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಏನು ಉತ್ಪಾದಕ ಉತ್ಪಾದನಾ ಘಟಕ ಅಂತ ಅದೇ ರೀತಿ ಡ್ಯಾಶ್ ಎಂಬುದು ದಾಸ್ತಾವಿನ ಛಲಕವಾಗಿದೆ ಏನು ತಪ್ಪು ಸೀಲು ಪಟ್ಟಿ ಅದೇ ರೀತಿ ಇವಾಗ ಇಲ್ಲಿ ಹೊಂದಿಸಿ ಬರೀರಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡಿ ಆಯಿತಾ ಸರಿ ಸಮಾನ ಬೇಡಿಕೆ ಸ್ಥಿತಿ ಸ್ಥಾಪ್ಯಕ್ತವು ಇದಕ್ಕೆ ಆನ್ಸರ್ ಆಗಿರುತ್ತೆ ಈಡ್ ಈಕ್ವಲ್ ಟು ಒನ್ ಆಯಿತಾ ಆಪ್ಷನ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದನೇ ಆಪ್ಷನ್ ಇದೆ ನೋಡಿ ಆಯಿತಾ ಅದೇ ರೀತಿ ಎಲ್ ಆರ್ ಎ ಸಿ ಓಕೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ದೀರ್ಘಾವಧಿ ಸರಾಸರಿ ವೆಚ್ಚ ಆಯಿತಾ ಅದೇ ರೀತಿ ಇದಕ್ಕೆ ಆನ್ಸರ್ ಯಾವುದಾಗಿರುತ್ತೆ ಇದು ಆನ್ಸರ್ ಆಗಿರುತ್ತೆ ಆಯಿತಾ ಅರ್ಥ ಆಯಿತಾ ಒಂದು ನಿಮಿಷ ನಿಮಗೆ ಸುಲಭವಾಗಿ ಗೊತ್ತಾಗಬೇಕಂದ್ರೆ ಇದಕ್ಕೆ ಆನ್ಸರ್ ಇದಾಗಿರುತ್ತೆ ಇದಕ್ಕೆ ಆನ್ಸರ್ ಇದಾಗಿರುತ್ತೆ ಸಾಮಾನ್ಯ ಲಾಭ ಇದಕ್ಕೆ ಆನ್ಸರ್ ಶೂನ್ಯ ಲಾಭ ಅದೇ ರೀತಿ ಹಣ ಇದಕ್ಕೆ ವಿನಿಮಯ ಮಾಧ್ಯಮ ನಿರ್ವಹಣಾ ಹೊಂದಾಣಿಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಡರ್ಟಿ ಹೊಂದಾಣಿಕೆ ಆಯಿತಾ ಅದೇ ರೀತಿ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಇದಕ್ಕೆ ಆನ್ಸರ್ ನೋಡಿ ಒಂದು ಅರ್ಥ ವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆ ಅಥವಾ ಇಲ್ಲವೇ ಎಂಬುದು ಹೇಳಿ ನೈತಿಕ ದೃಷ್ಟಿಯಿಂದ ಹೇಗಿರಬೇಕು ಎಂದು ಹೇಳುವುದನ್ನು ಮಾದರಿ ಅರ್ಥಶಾಸ್ತ್ರ ಎನ್ನುತ್ತೇವೆ ಅಂತ ಇಷ್ಟೇ ಇವಾಗ ಅದೇ ರೀತಿ ಬೇಡಿಕೆ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲುಗಡೆ ಶೂ ಆಗ್ತದೆ ಆಯಿತಾ ಬೇಡಿಕೆ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕಂಡುಕೊಳ್ಳಲು ಬೇಡಿಕೆ ಎನ್ನಲಾಗುತ್ತದೆ ಅಂತ ಇಷ್ಟೇ ಆನ್ಸರ್ ಅದೇ ರೀತಿ ಆಮದುಗಳ ಅರ್ಥವನ್ನು ನೀಡಿ ದೇಶಕ್ಕೆ ಕೆಲವು ಸರಕುಗಳು ಮತ್ತು ಸೇವೆಗಳ ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರೆ ದೇಶಗಳೊಂದಿಗೆ ಕೂಡ ಖರೀದಿಸಬಹುದು ಅವುಗಳನ್ನು ಆಮದುಗಳು ಎನ್ನುತ್ತೇವೆ ಅರ್ಥ ಆಯ್ತಾ ಸಿಂಪಲ್ ಆಗಿ ಅದೇ ರೀತಿ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಆಯಿತಾ ಅಂದರೆ ಗ್ರಾಹಕ ಬಳಕೆ ಸೂಚಂಕ್ಯ ಆನ್ಸರ್ ಆಗಿರುತ್ತೆ ಅದೇ ರೀತಿ ನೋಡಿ ಮುಕ್ತ ಆರ್ಥಿಕತೆ ಅಂದರೆ ಏನೊಂದು ಅರ್ಥಿಸುವ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಂಪಲ್ ಆಗಿ ಆನ್ಸರ್ ಬರೀರಿ ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿತ ಆರ್ಥಿಕ ವ್ಯವಹಾರ ಸಂಬಂಧಗಳನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಅರ್ಥವ್ಯವಸ್ಥೆ ಎನ್ನುತ್ತೇವೆ ಅಂತ ಇಷ್ಟೇ ಈ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ ಎರಡು ಅಂಕ ಮಾತ್ರ ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನಾನು ಇವಾಗ ಕೀ ಆನ್ಸರ್ ಮಾಡುತ್ತೇನೆ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲುಗಡೆ ಬರುತ್ತೆ ಆನ್ಸರ್ ನೋಡ್ಕೊಳ್ಳಿ ಬನ್ನಿ ಇವಾಗ ಎರಡು ಅಂಕದ ಪ್ರಶ್ನೆಗಳಿಗೆ ನೋಡೋಣ ಆನ್ಸರ್ ಸ್ನೇಹಿತರೆ ಇವಾಗ ಇಲ್ಲಿ ಅಂಕದ ಪ್ರಶ್ನೆಯಲ್ಲಿ ಏಕತ್ನಾತ್ಮಕ ಒಲವು ಎಂದರೇನು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಶೋ ಆಗುತ್ತೆ ಮೇಲ್ಗಡೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವಾಗ ಇಲ್ಲಿ ಶೋ ಕೂಡ ಆಗುತ್ತೆ ಆನ್ಸರ್ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಶೋ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಏಕನಾತ್ಮಕ ಒಲವು ಎಂದರೇನೆಂದರೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ವಿವೇಚನಾಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರ ಔದಾಸೀನ್ಯ ರೇಖೆಯ ಕಡೆಗೆ ಒಲವು ತೋರುವುದನ್ನು ಏಕತ್ನಾತ್ಮಕ ಒಲವು ಎನ್ನುತ್ತೇವೆ ಅಂತ ಇಷ್ಟೇ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಕೂಡ ಇಲ್ಲಿ ಮೇಲ್ಗಡೆ ಶೋ ಆಗ್ತಾಯಿದೆ ಇವಾಗ ಬೇರೆ ಪ್ರಶ್ನೆ ನೋಡೋಣ ಬನ್ನಿ ಇವಾಗ ಕ್ವಶನ್ ಎರಡು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಇದಕ್ಕೆ ಆನ್ಸರ್ ಎಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಮ್ ಬೌದ್ಧ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗಿದೆ ಈ ಒಂದು ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತೇನೆ ಡೋಂಟ್ ವರಿ ಎಜುಕೇಷನ್ ಕನ್ನಡ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ಬರೆಯಿರಿ ತಕ್ಷಣ ಏರಿಕೆ ಪ್ರತಿಫಲಗಳ ಪ್ರಮಾಣ ಅದೇ ರೀತಿ ಸ್ಥಿರ ಪ್ರತಿಫಲಗಳ ಪ್ರಮಾಣ ಇಳಿಕೆ ಪ್ರತಿಫಲಗಳ ಪ್ರಮಾಣ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಇವಾಗ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವುದಿದೆ ಅಲ್ಲಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳು ಇದಕ್ಕೆ ಆನ್ಸರ್ ಆಗಿರುತ್ತೆ ತಂತ್ರಜ್ಞಾನದ ಪ್ರಗತಿ ಆದಾನದ ಉತ್ಪಾದನಾಗಳು ಬೆಲೆಗಳು ಅಂತ ಆಯ್ತಾ ಇಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಅದೇ ರೀತಿ ಅಲ್ಲಿ ಮೂರನೇ ಪ್ರಶ್ನೆ ಯಾವುದು ಆಯಿತಾ ಇದು ಆಯಿತು ಇದು ಆಯಿತು ಪ್ರತಿಫಲಗಳ ಪ್ರಮಾಣ ಆಯಿತು ಅದೇ ರೀತಿ ಒಂದು ಉದ್ಯಮ ಘಟಕದ ಇದು ಪ್ರಶ್ನೆ ಆಯಿತು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಇಲ್ಲಿ ನೋಡಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ ಬೆಲೆ ಪ್ರಮಾಣದಲ್ಲಾಗುವ ಬದಲಾವಣೆಗೆ ಅನುಗುಣವಾಗಿ ಪೂರೈಕೆ ಪೂರೈಕೆ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ಓಕೆ ಪೂರೈಕೆದಲ್ಲಿ ಆಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಇದರ ಸೂತ್ರ ಏನಂದರೆ ಇದರ ಸೂತ್ರ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ರೆ ಇದರ ಸೂತ್ರ ಆಗಿರುತ್ತೆ ಇದು ಅದೇ ರೀತಿ ಮುಂದಿನ ಪ್ರಶ್ನೆ ಯಾವುದು ಬಂಡವಾಳಶಾಹಿ ಆರ್ಥಿಕ ಲಕ್ಷಣಗಳು ಯಾವುವು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಬಂಡವಾಳಶಾಹಿ ಆರ್ಥಿಕ ಲಕ್ಷಣಗಳು ಯಾವುವು ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಂದರೆ ಬಂಡವಾಳಶಾಹಿ ಆರ್ಥಿಕ ಈ ಕೆಳಗಿನ ಲಕ್ಷಣಗಳು ನಾವು ಕಾಣಬಹುದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿ ಇರುತ್ತದೆ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗುತ್ತದೆ ಅದೇ ರೀತಿ ಶ್ರಮದ ಮಾರುಕಟ್ಟೆ ಮತ್ತು ಖರೀದಿ ಕೂಲಿಯ ದರ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುತ್ತದೆ ಅಂತ ಯಾವುದಾದರೂ ಎರಡು ಬರೆಯಿದೆ ಇದರೊಳಗೆ ಎರಡು ಅಂಕದ ಪ್ರಶ್ನೆ ಇದೆಯಲ್ಲ ಅದು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಕೆಳಗಡೆ ಆನ್ಸರ್ ಅದಕ್ಕೆ ಆಯಿತಾ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವುದಿದೆ ಇವಾಗ ಅನುಭೋಗಿಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಹೇಳಿ ಅಂತ ಇಲ್ಲಿ ಕೇಳಿದ್ದಾರೆ ಅನುಭೋಗದ ಸರಕುಗಳು ಮತ್ತು ಬಂಡವಾಳ ಸರಕುಗಳು ಅಂತ ಇಲ್ಲಿ ಆಯಿತಾ ಅನುಭೋಗದ ಸರಕುಗಳಲ್ಲಿ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳ ಅನುಭೋಗಿಯ ಸರಕುಗಳಾಗಿರುತ್ತೆ ಉದಾಹರಣೆಗೆ ಬಟ್ಟೆ ಪುಸ್ತಕ ಹಣ್ಣು ತರಕಾರಿ ಮುಂತಾದವು ಬಂಡವಾಳ ಸರಕುಗಳಲ್ಲಿ ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳು ಬಂಡವಾಳ ಸರಕುಗಳು ಯಂತ್ರಗಳು ಕಲ್ಲಿದ್ದಲು ಕೆ ಕಟ್ಟಡಗಳು ಟ್ಯಾಕ್ಟರ್ ಮುಂತಾದವು ಇವಾಗ ಅದೇ ರೀತಿ ಅನುಭೋಗದ ಸರಕುಗಳಲ್ಲಿ ಅನುಭೋಗಿಯ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತದೆ ಇವಾಗ ಬಂಡವಾಳ ಸರಕುಗಳು ಬಯಕೆಗಳು ಪರೋಕ್ಷವಾಗಿ ತೃಪ್ತಿಪಡಿಸುತ್ತದೆ ಅದೇ ರೀತಿ ಅನುಭೋಗಿಯ ಸರಕುಗಳಿಗೆ ಇರುವ ಬೇಡಿಕೆ ಪ್ರಾಥಮಿಕವಾಗಿರುತ್ತದೆ ಬಂಡವಾಳ ಸರಕುಗಳಿಗೆ ಇರುವ ಬೇಡಿಕೆ ಉತ್ಪತ್ತಿ ಬೇಡಿಕೆಯಾಗಿರುತ್ತದೆ ಯಾವುದಾದರೂ ನೀವು ಮೂರು ಅಥವಾ ಎರಡು ಬರೀಬೇಕಾಗುತ್ತೆ ವ್ಯತ್ಯಾಸ ಅಂದಾಗ ನಿಮಗೆ ಎರಡು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ನೋಡಿ ಆಯಿತಾ ಇಂಗ್ಲೀಷ್ ಮೀಡಿಯಂ ಇದೆ ನೆಕ್ಸ್ಟ್ ಕ್ವೆಶನ್ ಅದೇ ರೀತಿ ಜಿ ಡಿ ಪಿ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಆಯಿತಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆಚ್ಚದ ವಿಧಾನ ವರಮಾನದ ವಿಧಾನ ಇಲ್ಲಿ ಕೆಳಗಡೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಓಕೆ ಸ್ಟೇಟ್ ತ್ರೀ ಮೆಥಡ್ಸ್ ಆಫ್ ಮೆಜರಿಂಗ್ ಜಿ ಡಿ ಪಿ ನ್ಯಾಷನಲ್ ಇನ್ಕಮ್ ಓಕೆ ಇಲ್ಲೆಲ್ಲ ಕೊಟ್ಟಿದ್ದೀನಿ ಮೂರು ಕೂಡ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ತಿಳಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ ವ್ಯವಹಾರದ ದೃಷ್ಟಿಕೋನದಿಂದ ಹಣದ ಬೇಡಿಕೆ ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಅಂದರೆ ವ್ಯವಹಾರ ದೃಷ್ಟಿಯಿಂದ ಹಣದ ಬೇಡಿಕೆ ಸಟ್ಟ ವ್ಯಾಪಾರದಿಂದ ಹಣದ ಬೇಡಿಕೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದೇನೆ ಅದೇ ರೀತಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ನಡುವಿನ ಅರ್ಥ ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪೂರ್ಣ ಉದ್ಯೋಗ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಕೊರತೆಯೇ ಬೇಡಿಕೆ ಅನ್ನುತ್ತೇವೆ ಆಯಿತಾ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆ ಅಂದ ತಕ್ಷಣ ಪ್ರಶ್ನೆ ಕೇಳಿದಾಗ ಓಕೆ ಆಯಿತಾ ಅದೇ ರೀತಿ ಪೂರ್ಣ ಉದ್ಯೋಗ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಅದನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೊಟ್ಟಿದ್ದೇನೆ ಇಲ್ಲಿ ಆಯಿತಾ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವಾಗ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ಆಯಿತಾ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಸರಕು ಮಾರುಕಟ್ಟೆ ಕೊಂಡಿ ಹಣಕಾಸು ಮಾರುಕಟ್ಟೆ ಕೊಂಡಿ ಶ್ರಮ ಮಾರುಕಟ್ಟೆ ಕೊಂಡಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆನ್ಸರ್ ಕೊಟ್ಟಿದ್ದೇನೆ ಇಲ್ಲಿ ಮುಕ್ತ ಆರ್ಥಿಕ ಮೂರು ಕೊಂಡಿಗಳನ್ನು ತಿಳಿಸಿ ಅಂದ ತಕ್ಷಣ ಇಲ್ಲಿ ಈ ಮೂರು ಬರಿಬೇಕಾಗಿರುತ್ತೆ ಆಯಿತಾ ಅದೇ ರೀತಿ ಮುಂದಿನ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಲ್ಲಿದೆ ನೋಡಿ ಆಯಿತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ಇವಾಗ ಯಾವುದಿದೆ ಆಯಿತಾ ಎರಡು ಅಂಕದ ಪ್ರಶ್ನೆಯಲ್ಲಿ ಎಲ್ಲವೂ ಕಂಪ್ಲೀಟ್ ಆಯಿತು ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತಗೊಳ್ಳಿ ಇಟ್ಟಿಕ್ ಮಾಡಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳು ಮೇನ್ ಆಗಿ ನೋಡ್ಕೊಳ್ಳಿ ಯಾವುದು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ನೀವು ನೋಡ್ಕೊಳ್ಳಿ ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಎಲ್ಲಿ ಹೊತ್ತು ವೇಟ್ ಮಾಡಿ ಅರಬಿಯಾನ ಕಾರ್ಯಗಳನ್ನು ಸಂಚಿತವಾಗಿ ವಿವರಿಸಿ ಪ್ರಶ್ನೆ ನೋಡ್ಕೊಳ್ಳಿ ಅದೇ ರೀತಿ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಎರಡಿದೆ ಯಾವುದಾದ್ರು ಒಂದು ಬರುತ್ತೆ ಅದೇ ರೀತಿ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳು ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದೇ ರೀತಿ ಆರು ಅಂಕದ ಪ್ರಶ್ನೆಯಲ್ಲಿ ಅನುಭೋಗ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷಮದ ಸೂಚಂಕವಾಗಿ ಬಳಸಿಕೊಳ್ಳೋದರ ಮಿತಿಯನ್ನು ಬರೀರಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಇಷ್ಟು ನೋಡ್ಕೊಳ್ಳಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಿ ಓಕೆ ಯಾವ ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಐಡೆಂಟಿಫೈ ದ ಡಿಫ್ರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಈ ಒಂದು ಪ್ರಶ್ನೆ ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ ರೈಟ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಫ್ಲಿಕ್ಸಿಬಲ್ ಸಿಬಲ್ ಅಂಡ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಈ ಒಂದು ಪ್ರಶ್ನೆ ಅದೇ ರೀತಿ ಕಂಪಾರ್ಟ್ಮೆಂಟ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಅದೇ ರೀತಿ ಪ್ರೈಸ್ ಅಕೌಂಟ್ ಆ ಒಂದು ಪ್ರಶ್ನೆ ಈ ನೋಡ್ಕೊಳ್ಳಿ ಅದೇ ರೀತಿ ಇಲ್ಲಿ ಆರಂಕದ ಪ್ರಶ್ನೆಲಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಸಾರಿ ಈ ಪ್ರಶ್ನೆ ಅಲ್ಲ ಜಿ ಡಿ ಪಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಅದೇ ರೀತಿ ಈ ಒಂದು ಎಕ್ಸ್ಪ್ಲೇನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಅದೇ ರೀತಿ ಇಲ್ಲಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ನೋಡಿ ಇವಾಗ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಇಪ್ಪತ್ತೈದು ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಹೇಗೆ ಮಾಡಬೇಕಂತ ಇಲ್ಲಿ ಇವಾಗ ನಾನು ತೋರಿಸ್ಕೊಡ್ತೀನಿ ನಿಮಗೆ ವೇಟ್ ಮಾಡಿ ಆಯಿತಾ ಇಲ್ಲಿ ಟಿ ಆರ್ ಮತ್ತು ಎಮ್ ಆರ್ ಮತ್ತು ಎ ಆರ್ ಅಂತ ನಮಗೆ ಕೊಟ್ಟಿದ್ದಾರೆ ಆಯಿತಾ ಈ ಒಂದು ಪ್ರಶ್ನೆ ನೀವು ಅವಾಯ್ಡ್ ಮಾಡಿ ಆಯಿತಾ ಈ ಭಾರತದ ಆರ್ಥಿಕತೆಯ ಮೇಲೆ ಅನಾನಿಕರಣ ಇದು ಬೇಡ ಆಯಿತಾ ಈ ಒಂದು ಪ್ರಶ್ನೆ ಓದ್ಕೊಳ್ರಿ ಯಾವುದು ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳಗೊಂಡ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಈ ಒಂದು ಪ್ರಶ್ನೆ ಅದೇ ರೀತಿ ನಿಮಗೆ ಇನ್ನೊಂದು ಕ್ವೇಶನ್ ಇದೆ ಕಾರ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯೋ ಅಧ್ಯಾಯ ಮೂರಲ್ಲಿ ಯು ಕೆ ಕ್ವಶನ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬಾಳೆಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಬೆಲೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಬಂಡವಾಳ ಖಾತೆಯ ಭಾಗಗಳ ಪಟ ಆಗಿರ್ಬೋದು ಚಾಲ್ತಿ ಖಾತೆಯ ಭಾಗಗಳ ಪಟ ಆಗಿರ್ಬೋದು ಟಿ ಆರ್ ಎಮ್ ಆರ್ ಮತ್ತು ಎ ಆರ್ಗಳ ಅರ್ಥವನ್ನು ವಿವರಿಸಿ ನೋಡಿ ಪಿ ಗಿ ಕ್ವಶನಲ್ಲಿ ವೇರಿ ವೇರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತೀವಲ್ಲ ಆಯಿತಾ ನಾನು ನಿಮಗೆ ಹೇಳ್ತೇನೆ ಮುಂದೆ ಯಾವುದು ಇಂಪಾರ್ಟೆಂಟ್ ಅಂತ ಆಯಿತಾ ಸೊ ಇವಾಗ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಬನ್ನಿ ಹೇಗೆ ಆನ್ಸರ್ ಮಾಡಬೇಕಂತ ಇವಾಗ ಕ್ವಶನ್ ನಂಬರ್ ನಲವತ್ತೊಂದು ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ನೋಡೋಣ ಟಿ ಆರ್ ಮತ್ತು ಎಮ್ ಆರ್ ಮತ್ತು ಎ ಆರ್ ಕೊಟ್ಟಿರ್ತಾರೆ ಮತ್ತು ಅದೇ ರೀತಿ ಇಪ್ಪತ್ತೈದು ಬೆಲೆ ಇದ್ದಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಬೆಲೆ ಇದು ಬೆಲೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಇವಾಗ ಇದಕ್ಕೆ ಆನ್ಸರ್ ನೋಡಿ ಇಲ್ಲಿ ಗಮನ ಇಟ್ಟು ಕೇಳಿ ಆಯಿತಾ ಕಾಲಮ್ ನಾವು ಈ ರೀತಿಯಲ್ಲಿ ಹಾಕೋಬೇಕಾಗುತ್ತೆ ಆಯಿತಾ ಯಾವ ರೀತಿಯಲ್ಲಿ ಹಾಕೋಬೇಕು ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪಿ ಕ್ಯೂ ಅಂತ ಕಾಲಮ್ ಹಾಕಬೇಕು ಪಿ ಅಂದರೆ ಏನು ಅದು ಬೆಲೆ ಅಂತ ಆಯಿತಾ ಬೆಲೆ ಕಾಲಮ್ನಲ್ಲಿ ಏನಾಗಬೇಕು ನಾವು ಅಂದರೆ ಇಪ್ಪತ್ತೈದು 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 ಅಂದರೆ ಇಲ್ಲಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ ನಮಗೆ ಇಲ್ಲಿ ಕ್ಯೂ ಕೊಟ್ಟಿದ್ದಾರೆ ಎಷ್ಟು ಜೀರೋರಿಂದ ಐದು ಕೊಟ್ಟಿದ್ದಾರೆ ಕ್ಯೂ ನಾವು ಜೀರೋ ನಾವು ಜೀರೋರಿಂದ ಐದು ಇಲ್ಲಿ ಬರಿಬೇಕಾಗುತ್ತೆ ಆಯಿತಾ ಇಲ್ಲಿ ನೋಡಿ ಜೀರೋರಿಂದ ಐದು ಇಲ್ಲಿ ಬರಿಬೇಕಾಗುತ್ತೆ ಆಯಿತಾ ಇಲ್ಲಿ ಪಿ ಏನಿದೆಯಲ್ಲ ಇಲ್ಲಿ ಫಸ್ಟಿಗೆ ನಾವು ಪಿ ಅಂತ ಬರೀಬೇಕು ಕ್ಯೂ ಅಂತ ಬರಿಬಾರ್ದು ಪಿ ಆಯಿತಾ ಇಪ್ಪತ್ತೈದು ಬೆಲೆ ಇದ್ದಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ವೇಟ್ ಮಾಡಿಪ್ಪ ಪ್ರಶ್ನೆ ಪತ್ರಿಕೆ ಎಸ್ ಬೆಲೆ ಇಪ್ಪತ್ತೈದು ಇದ್ದಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ನಾವು ಆನ್ಸರ್ ಇಲ್ಲಿ ನೋಡಿ ಗಮನ ಇಟ್ಟು ಕೇಳಿ ಇಲ್ಲಿ ನೋಡಿ ಇಲ್ಲಿ ಪಿ ಇಪ್ಪತ್ತೈದು ಇದ್ದಾಗ ಅಂತ ಅಂದಿದ್ದಾರೆ ಸೊ ಅದಕ್ಕೆ ಇಪ್ಪತ್ತೈದು 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 ಅಪ್ ಟು ಜೀರೋರಿಂದ ಐದುವರೆಗೆ ಏನಿದೆಯಲ್ಲ ನಾವು ಕ್ಯೂ ಕಾಲಮ್ನಲ್ಲಿ ಒಂದರಿಂದ ಕ್ಯೂ ಕಾಲಮ್ನಲ್ಲಿ ನಾವು ಜೀರೋರಿಂದ ಐದು ಬರೆದುಕೊಂಡಿದ್ದೇವೆ ಪಿ ಕಾಲಮ್ನಲ್ಲಿ ಜೀರೋರಿಂದ ಐದುವರೆಗೆ ಏನಿದೆಯಲ್ಲ ನಾವು ಪಿ ಕಾಲಮ್ನಲ್ಲಿ ಇಪ್ಪತ್ತೈದು 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 ನಾವು ಬರೆದುಕೊಂಡಿದ್ದೇವೆ ಮಗಿತಾ ಮೂರನೇ ಕಾಲಮ್ ಬರುತ್ತೆ ಯಾವುದು ಟಿ ಆರ್ ಆಯಿತಾ ನಾವು ಟಿ ಆರ್ ಕಣ್ಣು ಹಿಡಿಯಲು ಆಯಿತಾ ಪಿ ಇಂಟು ಕ್ಯೂ ಆಯಿತಾ ಈ ಎರಡೂ ನಾವು ಇಂಟು ಮಾಡಿದ ನಂತರ ನಮಗೆ ಇದು ಬರುತ್ತೆ ಅದೇ ರೀತಿ ಎ ಆರ್ ಇಜ್ ಕಲ್ ಟು ಟಿ ಆರ್ ಡಿವೈಡ್ ಬೈ ಕ್ಯೂ ಅಂದರೆ ಈ ಒಂದು ಕಾಲಮ್ ನಮಗೆ ಕಂಡುಹಿಡಿಬೇಕಂದ್ರೆ ಎ ಆರ್ ಎವರೇಜ್ ರೆವೆನ್ಯೂ ಓಕೆ ಟಿ ಆರ್ ಅಂದರೆ ಟೋಟಲ್ ರೆವೆನ್ಯೂ ಅದು ಆಯಿತಾ ಎವರೇಜ್ ರೆವೆನ್ಯೂ ನಾವು ಕಂಡುಹಿಡಿಬೇಕಂದ್ರೆ ಟಿ ಆರ್ ಎಲ್ಲಿದೆ ಇಲ್ಲಿದೆ ಇದು ಡಿವೈಡ್ ಬೈ ಮಾಡಬೇಕು ಆಯಿತಾ ಇಪ್ಪತ್ತೈದು ಡಿವೈಡ್ ಬೈ ಒಂದು ಮಾಡಿದರೆ ಅಷ್ಟು ಬರುತ್ತೆ ಇಪ್ಪತ್ತೈದು ಬರುತ್ತೆ ಐವತ್ತು ಡಿವೈಡ್ ಬೈ ಎರಡು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಎಪ್ಪತ್ತೈದು ಡಿವೈಡ್ ಬೈ ಮೂರು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಆಯಿತಾ ಹಂಡ್ರೆಡ್ ಡಿವೈಡ್ ಬೈ ಆಯಿತಾ ನಾಲ್ಕು ಮಾಡಿದರೆ ಎಷ್ಟು ಬರುತ್ತೆ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದು ಒಂದು ನೂರ ಇಪ್ಪತ್ತೈದು ಡಿವೈಡ್ ಬೈ ಐದು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಈ ರೀತಿಯಲ್ಲಿ ಮತ್ತು ಅದೇ ರೀತಿ ಈ ಒಂದು ಅಮೌಂಟ್ ಹೇಗೆ ಬಂತಂದರೆ ಪಿ ಇಂಟು ಕ್ಯೂ ಆಯಿತಾ ಪಿ ಎಲ್ಲಿದೆ ನಮ್ಮದು ಇಲ್ಲಿದೆ ಆಯಿತಾ ಇಪ್ಪತ್ತೈದು ಒಂದು ಎಷ್ಟು ಇಂಟು ಇಪ್ಪತ್ತೈದು ಇಪ್ಪತ್ತೈದು ಇಂಟು ಎರಡು ಎಷ್ಟು ಐವತ್ತು ಇಪ್ಪತ್ತೈದು ಇಂಟು ಮೂರು ಎಪ್ಪತ್ತೈದು ಎಪ್ಪತ್ತೈದು ಇಂಟು ನಾಲ್ಕು ನೂರು ಇಪ್ಪತ್ತೈದು ಇಂಟು ಐದು ಒಂದು ಇಪ್ಪತ್ತೈದು ಅರ್ಥ ಆಯಿತಾ ಸೊ ನಮಗೇನು ಕನ್ನಡಿ ಅಂದಿದ್ದಾರೆ ಅವರು ವೆಯ್ಟ್ ಮಾಡಿ ಇರಲಿ ನಮಗೇನು ಕನ್ನಡಿ ಅಂದಿದ್ದಾರೆ ಟಿ ಆರ್ ಎಮ್ ಆರ್ ಎ ಆರ್ ಇವಾಗ ಟಿ ಆರ್ ಆಯಿತು ನಮ್ಮದು ಎಮ್ ಆರ್ ಎಮ್ ಆರ್ ಏನಿದೆ ಲಾಸ್ಟ್ನಲ್ಲಿ ನಾವು ಬರೀಬೇಕು ಆಯಿತಾ ಎ ಆರ್ ಆಯಿತು ಇವಾಗ ಎಮ್ ಆರ್ ನಾವು ಕನ್ನಡಿ ಬೇಕು ಇಲ್ಲಿ ನೋಡಿ ಆಯಿತಾ ಎ ಆರ್ ಕಂಡುಹಿಡಿಯಲು ಸೂತ್ರ ನಾನು ಹೇಳಿದ್ದೇನೆ ಏನು ಟಿ ಆರ್ ಡಿವೈಡ್ ಬೈ ಕ್ಯೂ ಟಿ ಆರ್ ಎಲ್ಲಿದೆ ನಮ್ಮದು ಇಲ್ಲಿದೆ ಟಿ ಆರ್ ಟಿ ಆರ್ ಡಿವೈಡ್ ಬೈ ಕ್ಯೂ ಅಂದಿದ್ದಾರೆ ಸೊ ಇಪ್ಪತ್ತೈದು ಡಿವೈಡ್ ಬೈ ಒಂದು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಆಯಿತಾ ಅದೇ ರೀತಿಯಲ್ಲಿ ಆಯಿತಾ ಅದೇ ರೀತಿ ಐವತ್ತು ಡಿವೈಡ್ ಬೈ ಎರಡು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಎಪ್ಪತ್ತೈದು ಡಿವೈಡ್ ಬೈ ಮೂರು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಹಂಡ್ರೆಡ್ ಡಿವೈಡ್ ಬೈ ನಾಲ್ಕು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಒನ್ ನೂರ ಇಪ್ಪತ್ತೈದು ಡಿವೈಡ್ ಬೈ ಐದು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಸೊ ಅರ್ಥ ಆಯಿತಾ ಅದೇ ರೀತಿ ಇವಾಗ ಎಮ್ ಆರ್ ಕಾಲಮ್ ನಾವು ಹೇಗೆ ಕಂಡು ಸೂತ್ರ ಇದೆ ಎಮ್ ಆರ್ ಈಸ್ಕ್ವಲ್ ಟು ಓಕೆ ಟಿ ಆರ್ ಎನ್ ಮೈನಸ್ ಓಕೆ ಟಿ ಆರ್ ಎನ್ ಮೈನಸ್ ಒನ್ ಟಿ ಆರ್ ಒನ್ ಎಲ್ಲಿದೆ ನಮ್ಮದು ಟಿ ಆರ್ ಇಲ್ಲಿದೆ ಆಯಿತಾ ಇದರೊಳಗಿಂದು ಒಂದು ಮೈನಸ್ ಮಾಡಬೇಕು ಜೀರೋ ಒಳಗೆ ಜೀರೋ ಮೈನಸ್ ಮಾಡೋಕ್ಕೆ ಯಾವುದೇ ಇಲ್ಲ ಇಲ್ಲಿ ಜೀರೋ ಜೀರೋನೇ ಬರುತ್ತೆ ಅಪ್ ಟು ಅದು ನೋಡಿ ಜೀರೋ ಒಳಗೆ ಯಾವುದೇ ಸಂಖ್ಯೆ ಇಲ್ಲ ಮೇಲ್ಗಡೆ ಸೊ ಇಲ್ಲಿ ಜೀರೋನೂ ಬರುತ್ತೆ ಇಪ್ಪತ್ತೈದರೊಳಗೆ ಜೀರೋ ಮೈನಸ್ ಮಾಡಿ ಇಪ್ಪತ್ತೈದು ಬರುತ್ತೆ ಐವತ್ತರೊಳಗೆ ಇಪ್ಪತ್ತೈದು ಮೈನಸ್ ಮಾಡಿ ಇಪ್ಪತ್ತೈದು ಬರುತ್ತೆ ಎಪ್ಪತ್ತೈದರೊಳಗೆ ಐವತ್ತು ಮೈನಸ್ ಮಾಡಿ ಇಪ್ಪತ್ತೈದು ಬರುತ್ತೆ ಹಂಡ್ರೆಡ್ ಒಳಗೆ ಎಪ್ಪತ್ತೈದು ಮೈನಸ್ ಮಾಡಿ ಇಪ್ಪತ್ತೈದು ಬರುತ್ತೆ ಒನ್ ನೂರ ಇಪ್ಪತ್ತೈದರೊಳಗೆ ನೂರು ಮೈನಸ್ ಮಾಡಿ ಇಪ್ಪತ್ತೈದು ಬರುತ್ತೆ ಅರ್ಥ ಆಯ್ತಾ ಈ ರೀತಿಯಲ್ಲಿ ನಾವು ಟಿ ಆರ್ ಮತ್ತು ಎಮ್ ಆರ್ ಮತ್ತು ಎ ಆರ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡೇನೆ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಯಾವ್ದು ಕೇಳಿದರೆ ವೆರಿ ಸಿಂಪಲ್ ಇದೆ ಸ್ನೇಹಿತರೆ ಆಯ್ತಾಯ್ತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದರೆ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳಗೊಂಡ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ತಯಾರಿಸಿ ಅಂದಿದ್ದಾರೆ ಇದಕ್ಕೆ ಆನ್ಸರ್ ಏನಿಲ್ಲ ಸ್ನೇಹಿತರೆ ಒಂದು ಕುಟುಂಬದ ಮಾಸಿಕ ಆದಾಯ ಮತ್ತು ಒಂದು ವೆಚ್ಚ ನಾವು ತಯಾರು ಮಾಡಬೇಕಷ್ಟೇ ಅಂದರೆ ಇವಾಗ ನನ್ನ ಕುಟುಂಬದಲ್ಲಿ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಎಷ್ಟು ವೆಚ್ಚ ಆಗಿದೆ ಎಷ್ಟು ಆದಾಯ ಬರ್ತಾ ಇದೆ ಮನೆಯಿಂದ ಅಷ್ಟೇ ಮತ್ತೇನಿಲ್ಲ ಅಂದರೆ ಇವಾಗ ನೋಡಿ ವೇತನದಿಂದ ಬರುವ ಆದಾಯ ಎಷ್ಟು ಇಪ್ಪತ್ತು ಸಾವಿರ ಮಕ್ಕಳ ಶಿಕ್ಷಣ ವೆಚ್ಚಗೆ ಖರ್ಚಾಗುವ ಆದಾಯ ಎಷ್ಟು ಇಪ್ಪತ್ತ ಹೋಗ್ಬಿಡುತ್ತೆ ಈ ಇಪ್ಪತ್ತು ಬರುತ್ತೆ ಇಪ್ಪತ್ತು ಹೋಗುತ್ತೆ ಅಂತ ಕೃಷಿಯಿಂದ ಬರುವ ಎಷ್ಟು ಐದು ಸಾವಿರ ಬರುತ್ತೆ ತಿಂಗಳಿಗೆ ರೇಷನ್ ಮತ್ತು ಸಾಮಗ್ರಿಗೆ ಹತ್ತು ಸಾವಿರ ಹೋಗ್ಬಿಡುತ್ತೆ ವೆಚ್ಚ ಆಗುತ್ತೆ ವ್ಯಾಪಾರದಿಂದ ಬರುವ ಎಷ್ಟು ಹತ್ತು ಸಾವಿರ ಬರುತ್ತೆ ಅದೇ ರೀತಿ ವಿದ್ಯುತ್ ಹಾಲು ಇತರೆ ಅಂತ ಐದು ಸಾವಿರ ಹೋಗುತ್ತೆ ಮನೆ ಬಾಡಿಗೆಯಿಂದ ಬರುವ ಆದಾಯ ಎಷ್ಟು ಹತ್ತು ಸಾವಿರ ಪೆಟ್ರೋಲ್ ತಿಂಗಳಿಗೆ ಉಳಿತಾಯ ಇವೆಲ್ಲ ಕುಡಿಸಿ ಐದು ಸಾವಿರ ಇಲ್ಲೇ ಅದೇ ಐದು ಸಾವಿರ ಆಯಿತಾ ಅಂದರೆ ಉಳಿತಾಯ ಐದು ಸಾವಿರ ಆಗುತ್ತೆ ನಮಗೆ ಆಯಿತಾ ಮತ್ತು ಪೆಟ್ರೋಲ್ ಐದು ಸಾವಿರ ಟೋಟಲ್ ಇಲ್ಲಿ ಉಳಿತಾಯ ನಮಗೆ ವೆಚ್ಚದಲ್ಲಿ ಐದು ಸಾವಿರ ಆಗುತ್ತೆ ಇಲ್ಲಿ ಟೋಟಲ್ ಏನು ನಲವತ್ತೈದು ಸಾವಿರ ಇದು ಕೂಡ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ನಲವತ್ತೈದು ಸಾವಿರ ಇಪ್ಪತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ನಲವತ್ತೈದು ಸಾವಿರ ಈ ರೀತಿಯಲ್ಲಿ ಟ್ಯಾಲಿ ಮಾಡಿಬಿಡಿ ಅದಕ್ಕೆ ಅಂದರೆ ಇಲ್ಲಿ ಕೂಡ ಸೇಮ್ ಬರಬೇಕು ಇಲ್ಲಿ ಕೂಡ ಸೇಮ್ ಬರೀಬೇಕು ಈ ರೀತಿಯಲ್ಲಿ ಕುಟುಂಬದ ಮಾಸಿಕ ಆದಾಯ ಕುಟುಂಬದ ಮಾಸಿಕ ಆದಾಯ ಮತ್ತು ಕುಟುಂಬದ ಮಾಸಿಕ ವೆಚ್ಚವನ್ನು ರೆಡಿ ಮಾಡಬೇಕಾಗುತ್ತೆ ಇಷ್ಟೇ ಮತ್ತೇನಿಲ್ಲ ಇಷ್ಟು ಮಾಡಿದರೆ ಐದು ಅಂಕ ಬರುತ್ತೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಯ್ತಾ ಸೊ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಬನ್ನಿ ನೋಡೋಣ ಸ್ನೇಹಿತರೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಎಕನಾಮಿಕ್ಸ್ ಆಯಿತಾ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡಿದ್ವಿ ಆಯಿತಾ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಕೀ ಆನ್ಸರ್ ನೋಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅರ್ಥಶಾಸ್ತ್ರ ಆಯಿತಾ ಇಲ್ಲಿ ನೋಡಿ ಮೊದಲನೆಯ ಪ್ರಶ್ನೆಗೆ ಆನ್ಸರ್ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಂಗ್ಲೀಷ್ ವರ್ಷನ್ ಪೇಪರ್ ಇದೆಯಲ್ಲ ಆಯಿತಾ ಈ ರೀತಿ ಪೇಪರ್ ಇರುತ್ತೆ ಇಂಗ್ಲೀಷ್ ವರ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ ವರ್ಷನ್ ಕನ್ನಡ ವರ್ಷನ್ ಕೊಟ್ಟಿದ್ದಾರೆ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳುವಾಗ ಆಯಿತಾ ಪ್ರಶ್ನೆ ಏನು ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅನುಭೋಗೀಯ ವರ್ತನೆ ಆಯಿತಾ ಕನ್ಸೂಮರ್ ಬಿಹೇವಿಯರ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಸಾಮಾನ್ಯವಾಗಿ ಒಂದು ಔದಾಸನೀಯ ವಕ್ರ ರೇಖೆಯ ಆಕಾರವು ಆನ್ಸರ್ ಮೂಲಕ್ಕೆ ಭಿನ್ನ ಮಧ್ಯಮವಾಗಿರುತ್ತದೆ ಆಯಿತಾ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಓಕೆ ಹತ್ ನೋಡಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆರ್ನಾಡ್ ಖೇನ್ಸ್ ಅವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ಇದಕ್ಕೆ ಆನ್ಸರ್ ಏನು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾದ ಲಾಭವನ್ನು ಕಳೆದರೆ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ನೆಕ್ಸ್ಟ್ ಕ್ವಶನ್ ಆಯಿತಾ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾದ ಲಾಭವನ್ನು ಕಳೆದರೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹಣದ ಪ್ರಮುಖ ಕಾರ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ವಿನಿಮಯ ಮಾಧ್ಯಮ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಕ್ವಶನ್ ನಂಬರ್ ಆರು ಖಾಲಿ ಬಿಟ್ಟ ಸ್ಥಳ ಇಲ್ಲಿ ನೋಡಿ ಬಯಕೆಗಳನ್ನು ತೃಪ್ತಿಪಡಿಸುವ ಸರಿಕಿನ ಸಾಮರ್ಥ್ಯ ಆನ್ಸರ್ ಈಸ್ ತುಷ್ಟಿಗುಣ ಇಲ್ಲಿ ಮೇಲುಗಡೆ ಕೊಟ್ಟಿರ್ತಾರೆ ನೀವು ಹೂಡಿಕೆ ಆನ್ಸರ್ ಮಾಡಬೇಕು ಅಷ್ಟೇ ಮತ್ತೇನಿಲ್ಲ ಆಯಿತಾ ಅದೇ ರೀತಿ ಕ್ವಶನ್ ನಂಬರ್ ಆಯಿತು ಕ್ವೆಶನ್ ನಂಬರ್ ಏಳು ಡ್ಯಾಶ್ ತೆರಿಗೆಯೂ ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಏನು ಘಟಕದ ತೆರಿಗೆ ಆಯಿತಾ ಅದೇ ರೀತಿ ಕ್ವೆಶನ್ ನಂಬರ್ ಎಂಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ ಇದೇನು ಕಾನದ ಕೈ ಅದೇ ರೀತಿ ಕ್ವಶನ್ ನಂಬರ್ ಒಂಬತ್ತು ಒಂದು ಉದ್ಯಮ ಘಟಕವು ಮಾಡಿದ ನಿವಳುವ ಕೊಡುಗೆಯನ್ನು ಅದರ ಏನು ಮೌಲ್ಯವರ್ಧನೆ ಎನ್ನುತ್ತೇವೆ ಆಯ್ತಾ ಆಯ್ತಾ ಅದೇ ರೀತಿ ಇಲ್ಲಿ ಅಂತ ಕೊಟ್ಟಿದರೆ ಮೇಲೆಗಡೆ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ವಾಯತ್ತ ಅಂತ ಆನ್ಸರ್ ಇದಿಲ್ಲ ಇದು ಸ್ವಾಯತ್ತ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಇವಾಗ ಹೊಂದಿಸಿ ಬರೆಯ ರೀ ನಂಬರ್ ಹನ್ನೊಂದು ಆಯ್ತಾ ಔದಾಸಿನ್ಯ ನಕ್ಷೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಔದಾಸಿನ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂರು ವಕ್ರ ರೇಖೆಗಳ ಕುಟುಂಬ ಎಸ್ ಎಮ್ ಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಟಿ ಸಿ ಕ್ಯೂ ಅಂತ ಇರುತ್ತೆ ಆಪ್ಷನ್ ಒಂದು ಅದೇರ್ತಿ ಶ್ರಮ ಇದಕ್ಕೆ ಆನ್ಸರ್ ಆಗಿರುತ್ತೆ ಕೂಲಿ ಅದರ್ತಿ ಎಮ್ ತ್ರೀ ಮತ್ತು ಎಂ ಫೋರ್ ವಿಶಾಲಹನ ಆಯಿತಾ ಅದೇ ರೀತಿ ವ್ಯಾಪಾರ ಬಾಕಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸರಕುಗಳ ವ್ಯಾಪಾರ ಅಂತ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇಲ್ಲಿ ಒಟ್ಟು ಸ್ಥಿರ ವೆಚ್ಚ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ಆಯಿತಾ ಒಟ್ಟು ಸ್ಥಿರ ವೆಚ್ಚ ಎಂದರೇನು ಇದಕ್ಕೆ ಆನ್ಸರ್ ನೋಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಸ್ಥಿರ ಉತ್ಪಾದನಾಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ ಅದೇ ರೀತಿ ತಂತ್ರಜ್ಞಾನದ ಪ್ರಗತಿಯಲ್ಲಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಬಲಭಾಗಕ್ಕೆ ಆಯಿತಾ ಬಲಕ್ಕೆ ಪಲ್ಲಟಗೊಳಿಸುತ್ತದೆ ಅಂತ ಇಷ್ಟೇ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ನೆಕ್ಸ್ಟ್ ಕ್ವಶನ್ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಕನಿಷ್ಠ ಕೂಲಿ ಕಾಯ್ದೆ ಅಂತ ಆಯ್ತಾ ಕನಿಷ್ಠ ಕೂಲಿ ಕಾಯ್ದೆ ಕನಿಷ್ಠ ಕೂಲಿ ಕಾಯ್ದೆ ಆಯಿತಾ ಅದೇ ರೀತಿ ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಛಲಕಗಳನ್ನು ಹೆಸರಿಸಿ ನೋಡಿ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೋಸಿಯ ಛಲಕಗಳನ್ನು ಹೆಸರಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಆಗಿರುತ್ತೆ ತೆರಿಗೆ ಒಂದೇದು ಒಂದೇದು ಚಲಕೆಯನ್ನು ಏನು ತೆರಿಗೆ ಮತ್ತು ಅದೇ ರೀತಿ ಎರಡನೇದು ಯಾವುದು ಸರ್ಕಾರದ ವೆಚ್ಚ ಸರ್ಕಾರದ ವೆಚ್ಚ ಆಯಿತಾ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದ್ದಾರೆ ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೆಯರಿ ಇದು ಇಗ್ನೋರ್ ಮಾಡಿ ಕ್ವಶನ್ ಪುಸ್ತಕದಲ್ಲಿ ಇಲ್ಲ ಇದು ಆಯಿತಾ ಟ್ವಿಸ್ಟ್ ಮಾಡಿ ಕೇಳಿದೆ ಆ ರೀತಿ ಕ್ವಶನ್ಗಳು ಕೇಳಲ್ಲ ಇಂಪಾರ್ಟೆಂಟ್ ಯಾವುದು ನಮಗೆ ಇವೆಲ್ಲವೂ ಇಂಪಾರ್ಟೆಂಟ್ ಇವು ಹದಿನಾರನೇ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ ಅದು ಬಿಟ್ಬಿಡಿ ಅದು ಬರಲ್ಲ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕ್ವೆಶನ್ ನಂಬರ್ ಹದಿನೇಳು ಅಂದರೆ ಎರಡು ಅಂಕದ ಪ್ರಶ್ನೆಗಳು ನೋಡಿರಿ ಎರಡು ಪ್ರಶ್ನೆ ಪ್ರಶ್ನೆಯಲ್ಲಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ನಾನು ಯಾವ ಕ್ವಶನ್ಸ್ಗಳು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೇನೆ ಅದಷ್ಟೇ ಓದ್ಕೊಳ್ಳಿರಿ ಆಯಿತಾ ಎಲ್ಲವೂ ಓದ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾವ ಕ್ವಶನ್ಸ್ಗಳು ಮೇನ್ ಇರುತ್ತೆ ಅದಷ್ಟೇ ಓದ್ಕೋಬೇಕು ಸ್ನೇಹಿತರೆ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಕೇಳಿದರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ನೋಡ್ಕೊಳ್ಳಿ ಆಯ್ತಾ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಏನು ಬರೀಬೇಕು ನೆನಪಿನಲ್ಲಿ ಇಟ್ಕೊಳ್ಳಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ ಮಾದರಿ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ವಿಷಯಗಳಲ್ಲಿ ಹೇಗಿರಬೇಕನ್ಬೋದು ತಿಳಿಸುತ್ತದೆ ಇಷ್ಟೇ ಆಯಿತಾ ವಾಸ್ತವಿಕ ಅರ್ಥಶಾಸ್ತ್ರ ನಿಮಿಷ ವಾಸ್ತವಿಕ ಅರ್ಥಶಾಸ್ತ್ರ ಒಂದು ಸಮಸ್ಯೆ ಕಾರಣ ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತದೆ ಮಾದರಿ ಅರ್ಥಶಾಸ್ತ್ರವು ವಿಷಯಗಳ ಸರಿ ಅಥವಾ ತಪ್ಪುಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ಒಳನೋಟ ನೈತಿಗಳ ಬಗ್ಗೆ ವ್ಯವಹರಿಸಿರುತ್ತದೆ ಅದೇ ರೀತಿ ಮಾದರಿ ಅರ್ಥಶಾಸ್ತ್ರ ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ ಇಷ್ಟು ನೀವು ಎರಡು ಅಥವಾ ಅದರೊಳಗೆ ಎರಡು ಇದರೊಳಗೆ ಎರಡು ಬರೆದರೆ ಸಾಕು ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವಿವರಣಾತ್ಮಕ ವಿಜ್ಞಾನ ಮಾದರಿ ಅರ್ಥಶಾಸ್ತ್ರ ಒಂದು ಆದೇಶಿಸುವ ವಿಜ್ಞಾನ ಅಂತ ಇಷ್ಟೇ ಆಯಿತಾ ಅದೇ ರೀತಿಯಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದರೆ ನೋಡಿ ಬೆಲೆ ಬೇಡಿಕೆಯ ಸ್ಥಿತಿ ವ್ಯಾಖ್ಯಾನಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಮಾಣದಲ್ಲಿನ ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಎನ್ನುತ್ತೇವೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸರಕಂದರ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆಯ ಸ್ಥಿತಿ ಸ್ಥಾಪಿತವ ಎನ್ನುತ್ತೇವೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ಆಯಿತಾ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅನುಭೋಗೀಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಅಂತ ನಿಮಗೆ ಕೇಳಬಹುದು ಸಂಖ್ಯಾ ಸೂಚಕ ತೃಷ್ಟಿಗುಣ ವಿಶ್ಲೇಷಣೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಬೇಡಿಕೆ ನಿಯಮವನ್ನು ತಿಳಿಸಿ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇದರೊಳಗಿಂದು ಈ ಮೂರು ಪ್ರಶ್ನೆಗಳೊಳಗಿಂದು ಯಾವುದಾದರೂ ನಿಮಗೆ ಎರಡು ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಅಥವಾ ಒಂದು ಕೇಳ್ತಾರೆ ಹೀಗೆ ಆಯಿತಾ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಇಲ್ಲಿ ಇಂಗ್ಲೀಷ್ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ಹತ್ತೊಂಬತ್ತು ಸಮ ಉತ್ಪನ್ನ ರೇಖೆ ಎಂದರೇನು ಮತ್ತು ಅದೇ ರೀತಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿವು ಹೇಗೆ ನಿರ್ಧಾರವಾಗುತ್ತದೆ ಈ ಎರಡು ಪ್ರಶ್ನೆಗೆ ಆನ್ಸರ್ ನೋಡಿ ಆಯಿತಾ ಈ ಎರಡು ಪ್ರಶ್ನೆಗೆ ಇವಾಗ ಆನ್ಸರ್ ನೋಡೋಣ ಇಂಗ್ಲೀಷ್ ವರ್ಷನ್ ಕನ್ನಡ ವರ್ಷನ್ ಇಲ್ಲಿ ನೋಡಿ ಸಮ ಉತ್ಪನ್ನ ರೇಖೆ ಎಂದರೇನು ಏ ವೆಯ್ಟ್ ಮಾಡಿ ಏನಪ್ಪ ಇದು ಹ್ಞೂ ಇಲ್ಲಿ ನೋಡಿ ಸಮ ಉತ್ಪನ್ನ ರೇಖೆ ಎಂದರೇನು ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳ ಎಲ್ಲ ಸಂಭಾವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವ ರೇಖೆಗೆ ಸಮ ಉತ್ಪನ್ನ ರೇಖೆ ಎನ್ನುತ್ತೇವೆ ಆಯಿತಾ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಓಕೆ ವಾಟ್ ಈಸ್ ಆ್ಯಂಡ್ ಇವನ್ ಪ್ರೊಡಕ್ಟ್ ಲೈನ್ ಅಂತ ಇಲ್ಲಿ ಕೆಳಗಡೆ ಇಂಗ್ಲೀಷ್ ವರ್ಷನ್ ಇದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವುದು ನಿಮಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿವು ಹೇಗೆ ನಿರ್ಧಾರವಾಗುತ್ತದೆ ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಬೋತ್ ಮೇಡಮ್ ವರ್ಷನ್ ಇದೆ ಇಲ್ಲಿ ಆಯಿತಾ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿವು ಹೇಗೆ ನಿರ್ಧಾರವಾಗುತ್ತದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇಲ್ಮುಖ ಇಳಿಜಾರನ ಪೂರೈಕೆ ರೇಖೆ ಮತ್ತು ಕೆಳಮುಖ ಇಳಿಜಾರನ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಕೂಲಿ ನಿರ್ಧಾರವಾಗುತ್ತದೆ ಈ ಬಿಂದುವಿನಲ್ಲಿನ ಕುಟುಂಬಗಳು ಪೂರೈಸಲು ಬಯಸುವ ಶ್ರಮವು ಉದ್ಯಮ ಘಟಕಗಳು ನೇಮಿಸಿಕೊಳ್ಳುವ ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಅಂತ ಆನ್ಸರ್ ಬರೀ ಇಲ್ಲಿ ಇಂಗ್ಲೀಷ್ ವರ್ಷನ್ ಇದೆ ನೆಕ್ಸ್ಟ್ ಕ್ವಶನ್ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆದೊಂದಿಗೆ ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಮತ್ತು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬಾಹ್ಯತೆಗಳೆಂದರೆ ಏನೊಂದು ಅರ್ಥಿಸುವರಿ ಇದರ ವಿಧಗಳು ತಿಳಿಸಿ ಈ ಎರಡೂ ಪ್ರಶ್ನೆಗಳು ದಾಸ್ತಾನು ಮತ್ತು ಬಾಹ್ಯತೆಗಳು ಈ ಎರಡೂ ಪ್ರಶ್ನೆಗೆ ಆನ್ಸರ್ ನೋಡಿ ದಾಸ್ತಾನುದಲ್ಲಿ ಮೊದಲಿಗೆ ನೋಡ್ಕೊಳ್ಳಿ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ದಾಸ್ತಾನು ಹಿಂದಿನ ಓಕೆ ಹಿಂದಿನ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಕೆಯ ಲಭ್ಯವಿರುವ ಅಥವಾ ಬಳಕೆಗೆ ಲಭ್ಯವಿರುವ ಪ್ರಮಾಣವೇ ದಾಸ್ತಾನು ಇವಾಗ ಹರಿವುದಲ್ಲಿ ನೋಡ್ಕೊಳ್ಳಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸರಪಡೆಯನ್ನು ಹರಿವು ಎನ್ನುತ್ತೇವೆ ದಾಸ್ತಾನು ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ ಅದೇ ರೀತಿ ಹರಿವು ಒಂದು ಚಲನಾತ್ಮಕ ಪರಿಕಲ್ಪನೆಯಾಗಿದೆ ಅಂತ ಈ ಎರಡು ಬರೆದರೆ ನಿಮಗೆ ಎರಡು ಮಾರ್ಕ್ಸ್ ಬರುತ್ತೆ ದಾಸ್ತಾನು ಎಂಬ ಪರಿಕಲ್ಪನೆಯನ್ನು ಒಂದು ನಿರ್ದಿಷ್ಟ ಕಾಲ ಅವಧಿಯಲ್ಲಿ ಲಭಿಸಲಾಗುತ್ತದೆ ಅಂತ ಈ ರೀತಿ ಇಂಗ್ಲಿಷ್ ವರ್ಷನ್ ಕೂಡ ಇದೆ ಇಲ್ಲಿ ಆಯಿತಾ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಯಾವ್ದು ಕೇಳಿದರೆ ಬಾಹ್ಯತೆಗಳೆಂದರೆ ಏನು ಅದರ ಎರಡು ವಿಧಗಳು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿ ಅಥವಾ ಪ್ರಯೋಜನವನ್ನು ಬಾಹ್ಯತೆಗಳೇ ಎನ್ನುತ್ತೇವೆ ನಕಾರಾತ್ಮಕ ಬಾಹ್ಯತೆ ಸಕಾರಾತ್ಮಕ ಬಾಹ್ಯತೆ ಎರಡು ವಿಧಗಳು ಇಂಗ್ಲಿಷ್ ವರ್ಷನ್ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಆಯಿತಾ ಈ ಒಂದು ಪ್ರಶ್ನೆ ಕೂಡ ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆಚ್ಚದ ವಿಧಾನ ವರಮಾನ ವಿಧಾನ ಆಯಿತಾ ಇಂತಹ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಅಂತಿಮ ಋಣದಾತ ನಂದು ಕರೆಯಲ್ಪಡುವ ಆರ್ ಬಿ ಐನ ಪಾತ್ರವೇನು ಇಲ್ಲಿ ಇಂಗ್ಲೀಷ್ ವರ್ಷನ್ ಇದೆ ಕನ್ನಡ ವರ್ಷನ್ ಕೂಡ ಇದೆ ಆಯಿತಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲ ಪ್ರಶ್ನೆಗಳು ಅಂತಿಮ ಋಣದಾತ ನಂದು ಕರೆಯಲ್ಪಡುವ ಆರ್ ಬಿ ಐನ ಪಾತ್ರವೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಆನ್ಸರ್ ಕೆಳಗಡೆ ನೋಡ್ಕೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಹಣಕ್ಕಾಗಿ ಮಾರುಕಟ್ಟೆಗೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗಬಹುದು ಕೇಂದ್ರ ಬ್ಯಾಂಕು ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತದೆ ಎಲ್ಲ ಸಮಯದಲ್ಲೂ ಕೂಡ ಓಕೆ ಬ್ಯಾಂಕುಗಳಿಗೆ ಸಾಲ ನೀಡಲು ಸಣ್ಣದಾಗಿರುವ ಆರ್ ಬಿ ಐನ ಪಾತ್ರವೂ ಕೂಡ ಕೇಂದ್ರ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ ಮತ್ತು ಇದರಿಂದ ಕೇಂದ್ರ ಬ್ಯಾಂಕನ್ನು ಅಂತಿಮ ಋಣದಾತ ಎಂದು ಕರೆಯುತ್ತಾರೆ ಸಿಂಪಲ್ ಆಗಿ ಇಷ್ಟು ಆನ್ಸರ್ ಮಾಡಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ಕ್ವೆಶನ್ ನಂಬರ್ ಇಪ್ಪತ್ನಾಲ್ಕು ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ ಅಂತ ನಿಮಗೆ ಪ್ರಶ್ನೆ ಮತ್ತು ಕ್ವಶನ್ ನಂಬರ್ ಇಪ್ಪತ್ತೈದು ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸ ಬರೀರಿ ಅಂತ ಈ ಎರಡು ಪ್ರಶ್ನೆಗಳಿಗೆ ಆನ್ಸರ್ ನೋಡಿ ಇಂಗ್ಲೀಷ್ ವರ್ಷನ್ ಕನ್ನಡ ವರ್ಷನ್ ಬೋತ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತಾರು ಅವಾಯ್ಡ್ ಮಾಡಿ ಯಾಕೆಂದರೆ ಟ್ವಿಸ್ಟ್ ಆಗಿ ಕೇಳಿದಾನೆ ಇದು ಇಂಪಾರ್ಟೆಂಟ್ ಏನಿಲ್ಲ ಇದು ಆಯಿತಾ ಕ್ವಶನ್ ನಂಬರ್ ಇಪ್ಪತ್ತಾರು ಇಂಪಾರ್ಟೆಂಟ್ ಅಲ್ಲ ಅದು ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಮತ್ತು ಕ್ವಶನ್ ನಂಬರ್ ಇಪ್ಪತ್ತೈದು ಇದಕ್ಕೆ ಆನ್ಸರ್ ಆಗಿರುತ್ತೆ ಹೂಡಿಕೆ ಬಿಂಬಕದ ಅರ್ಥ ನೀಡಿ ಇದಕ್ಕೆ ಆನ್ಸರ್ ನೋಡಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಇಲ್ಲಿ ಕೆಳಗಡೆ ಒನ್ ಈಕ್ವಲ್ ಟು ಒನ್ ಅದು ಆಗಿರುತ್ತೆ ಹೂಡಿಕೆ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೂಡಿಕೆ ಬಿಂಬಕ ಎನ್ನುತ್ತಿವೆ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಅದರ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ಆಯಾ ವಲಯ ಮೂಲಕ ಹಣವನ್ನು ಒದಗಿಸಲಾಗಿದ್ದು ಹಾಗೂ ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂತಹ ಬ ಬಳಸುವಂಥವುಗಳನ್ನು ಸಾರ್ವಜನಿಕ ಸರಬರಾಜು ಎನ್ನುತ್ತೇವೆ ಸಾರ್ವಜನಿಕ ಉತ್ಪಾದನೆಯಲ್ಲಿ ನೋಡಿಕೊಳ್ಳಿ ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಟ್ಟು ಪೂರೈಸಿದರೆ ಅದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತೇವೆ ಇಲ್ಲಿ ನೋಡಿ ಸಾರ್ವಜನಿಕ ಅಂದರೆ ಸರ್ಕಾರದ್ದು ಮತ್ತು ಸರಿ ಹಾಂ ಸಾರ್ವಜನಿಕ ಉತ್ಪಾದನೆ ಅಂದರೆ ಸರ್ಕಾರದ್ದು ಸಾರ್ವಜನಿಕ ಸರಬರಾಜು ಅಂದರೆ ಇಲ್ಲಿ ಒಂದು ಹಣವನ್ನು ಒದಗಿಸಲಾಗಿದ್ದು ಹ ಯಾವುದೇ ಪ ನೇರ ಪಾವತಿ ಇಲ್ಲದೆ ಬಳಸುವಂಥಗಳನ್ನು ಸಾರ್ವಜನಿಕ ಸರಬರಾಜು ಎನ್ನುತ್ತವೆ ಈ ರೀತಿಯಲ್ಲಿ ಡಿಫ್ರೆನ್ಸ್ ನೋಡಿ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಇಲ್ಲಿ ಆಯಿತಾ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಸಪ್ಲೈ ಮತ್ತು ಪಬ್ಲಿಕ್ ಪ್ರೊಡಕ್ಷನ್ ಇದೆ ಆಯಿತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇವಾಗ ನೆಕ್ಸ್ಟ್ ಕ್ವೇಶನ್ ಈ ಎರಡು ಅಂಕದ ಪ್ರಶ್ನೆಯಲ್ಲಿ ಎಲ್ಲವೂ ಕಂಪ್ಲೀಟ್ ಆಯಿತು ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತಾರು ನೆಗ್ಲೆಕ್ಟ್ ಮಾಡಿರಿ ಆಯಿತಾ ಓದಕ್ಕೆ ಹೋಗ್ಬೇಡ್ರಿ ಇವಾಗ ಫೋರ್ ಮಾರ್ಕ್ಸ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ಇವರ್ಸಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೇಟ್ ಮಾಡಿ ಇಂಗ್ಲೀಷ್ ವರ್ಷನ್ ಕೂಡ ಹೇಳುತ್ತೇನೆ ಕ್ವಶನ್ ನಂಬರ್ ಇಪ್ಪತ್ತೇಳು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಕ್ವಶನ್ ನಂಬರ್ ಇಪ್ಪತ್ತೆಂಟು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಅದೇ ರೀತಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳರಡೆ ಸರ್ಕಾರದ ರಾಜ್ಯ ಅಥವಾ ಕುಟುಂಬದ ವಲಯದ ಇದು ಸುಮ್ಮನೆ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ ಕ್ವಶನ್ ನಂಬರ್ ಮೂವತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿರಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಅದೇ ರೀತಿ ನಂಬರ್ ಮೂವತ್ತ್ನಾಲ್ಕು ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ಆರಂಕದ ಪ್ರಶ್ನೆಯಲ್ಲಿ ಆರಂಕದ ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದರೆ ಬೇಡಿಕೆ ರೇಖೆಗಳೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು ಎರಡು ರೇಖಾಚಿತ್ರದೊಂದಿಗೆ ವಿಷದಪಡಿಸಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದಾದರೂ ನೀವು ಮೂರು ಪ್ರಶ್ನೆಗಳಿಗೆ ಅಷ್ಟೇ ಆನ್ಸರ್ ಮಾಡಬೇಕು ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ನೂರು ಇದ್ದಾಗ ಉದ್ಯಮ ಘಟಕದ ಟಿ ವಿ ಸಿ ಟಿ ಸಿ ಎ ವಿ ಸಿ ಮತ್ತು ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಈ ಒಂದು ಪ್ರಶ್ನೆಗೆ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೇನೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ವೆರಿ ಸಿಂಪಲ್ ಇದೆ ಆಯಿತಾ ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಮಾಡಬೇಕಾಗುತ್ತೆ ಆಯಿತಾ ಕ್ವೆಶನ್ ನಂಬರ್ ಮೂವತ್ತೇಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಂಬರ್ ಮೂವತ್ತಾರು ವೆರಿ ವೆರಿ ಇಂಪಾರ್ಟೆಂಟ್ ಹೆಚ್ಚಾಗಿ ಕ್ವಶನ್ ನಂಬರ್ ಮೂವತ್ತೇಳು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಆ್ಯನುವಲ್ ಎಕ್ಸಾಮ್ನಲ್ಲಿ ಬರ್ಬೋದು ಪ್ರೀವಿಯಸ್ ಇಯರ್ನಲ್ಲಿ ಕೇಳಿಲ್ಲ ಬಟ್ ಈ ಬಾರಿ ಬರ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಕ್ವೆಶನ್ ನಂಬರ್ ಮೂವತ್ತೆಂಟು ಗೋಧಿಯ ಮಾರುಕಟ್ಟೆ ಮತ್ತು ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳ ರೇಖೆಗಳನ್ನು ಈ ಕೆಳಗಿನ ನಂತೆ ಕೊಡಲಾಗಿದೆ ಅಂತ ಗೋಧಿಯ ಮಾರುಕಟ್ಟೆ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಅದೇ ರೀತಿ ಕ್ವಶನ್ ನಂಬರ್ ಮೂವತ್ತರ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ರೇಖಾಚಿತ್ರದ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಇಂಗ್ಲೀಷ್ ವರ್ಷನ್ ವಿದ್ಯಾರ್ಥಿಗಳಿಗೆ ನೋಡಿರಿ ನಾಲ್ಕು ಹಂಕದ ಪ್ರಶ್ನೆಗೆ ಮತ್ತು ಆರು ಅಂಕದ ಪ್ರಶ್ನೆಗೆ ಆನ್ಸರ್ ಆನ್ಸರ್ ನೀವು ಪಿ ಡಿ ಎಫ್ನಲ್ಲಿ ಆನ್ಸರ್ ನೋಡ್ಕೊಳ್ಳಿ ಬಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತೇಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಇಪ್ಪತ್ತೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಕ್ವಶನ್ ನಂಬರ್ ಮೂವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಮತ್ತು ಅದೇ ರೀತಿ ಕ್ವಶನ್ ನಂಬರ್ ಮೂವತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಕ್ವಶನ್ ನಂಬರ್ ಮೂವತ್ತ್ನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಇವಾಗ ಇಲ್ಲಿ ಆರು ಅಂಕದ ಪ್ರಶ್ನೆಯಲ್ಲಿ ನೋಡ ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ಆರು ಅಂಕದ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ ಮೂವತ್ತಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಮೂವತ್ತೇಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಮೂವತ್ತೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ನಂಬರ್ ಮೂವತ್ತೊಂಬತ್ತು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಕ್ವಶನ್ ನಂಬರ್ ನಲ್ವತ್ತು ಕೂಡ ವೇರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ವೆರಿ ವೆರಿ ಇಂಪಾರ್ಟೆಂಟ್ ಇತ್ತು ನಿಮಗೆ ಆರು ಅಂಕದ ಪ್ರಶ್ನೆಯಲ್ಲಿ ಇವಾಗ ಪಿ ಓ ಕೆ ಕ್ವಶನ್ ನೋಡೋಣ ಇವಾಗ ಓಕೆ ಪಿ ಓ ಕಿ ಕ್ವಶನ್ ಅಧ್ಯಾಯ ಎರಡು ಅನುಭೋಗಿಯ ವರ್ತನೆದಲ್ಲಿನ ನಿಮಗೆ ಈ ಒಂದು ಪಿಯೋಗಿ ಕ್ವಶನ್ ಆಗಿರುತ್ತೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಇವಾಗ ಸೊ ಸಿಂಪಲ್ ಇದೆ ನಿಮಗೆ ಐದು ಅಂಕ ಇಲ್ಲಿ ಬರುತ್ತೆ ಪ್ಲಸ್ ಇನ್ನೊಂದು ಐದು ಅಂಕ ಅಲ್ಲಿ ಹತ್ತು ಟೋಟಲ್ ಆಗಿ ನಿಮಗೆ ಅಂಕಗಳು ಬರುತ್ತೆ ಆಯಿತಾ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗಿರುತ್ತೆ ಆಯಿತಾ ಈ ಒಂದು ಪ್ರಶ್ನೆಗೆ ಇವಾಗ ಆನ್ಸರ್ ನೋಡೋಣ ಬನ್ನಿ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾನೆ ಸರಕು ಏನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಅದು ಏನ ಬೆಲೆ ಅಂತ ಇದೆಯಲ್ಲ ಅದು ಬಾಳೆಹಣ್ಣಿನ ಬೆಲೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಯಿತಾ ಅದೇ ರೀತಿ ಮತ್ತು ಸರಕು ಬಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ನಾಲ್ವತ್ತು ಆಗಿದ್ದು ನಾಲ್ವತ್ತು ಅಂತ ಬಿ ಅ ಏನು ಕೊಟ್ಟಿದ್ದಾರೆ ಅದು ಮಾವಿನ ಹಣ್ಣಿನ ಬೆಲೆ ಅಂತ ಅರ್ಥ ಮಾಡ್ಕೊಳ್ಳಿ ಆಯಿತಾ ಅನುಭೋಗಿ ಆದ ಎಷ್ಟು ಕೊಟ್ಟಿದ್ದಾರೆ ಎರಡು ಆಗಿದ್ದು ಎರಡು ನೂರು ಕೊಟ್ಟಿದ್ದಾರೆ ಈ ಮೂರು ನಾವು ನೋಡ್ಕೋಬೇಕಾಗುತ್ತೆ ಆಯಿತಾ ಮಾವಿನ ಹಣ್ಣಿನ ಬೆಲೆ ಅದು ಬಿ ಅಂತ ಅನ್ಕೊಳ್ಳಿ ಬಾಳೆಹಣ್ಣಿನ ಬೆಲೆ ಅದು ಎ ಅಂತ ಅನ್ಕೊಳ್ಳಿ ಅನುಭೋಗಿ ಆದಯ ಇಪ್ಪತ್ತು ಆಗಿದೆ ಅಂತ ಅಂದ್ಕೊಳ್ಳಿ ಆಯಿತಾ ಯಾವುದೇ ಒಂದು ಪ್ರಶ್ನೆ ಕೇಳಿ ಇದೇ ರೀತಿ ಆನ್ಸರ್ ಮಾಡಬೇಕು ಆಪ್ಷನ್ ಎ ಏನು ಕೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಎ ಅಂದರೆ ಬಾಳೆಹಣ್ಣಿನ ಬೆಲೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಿನಿ ಸರಕು ಎ ಅನ್ನು ಅನುಭೋಗಿಸಬಹುದು ಅಂತ ಆಪ್ಷನ್ ಎ ಕೇಳಿದರೆ ಆಪ್ಷನ್ ಬಿ ಏನು ಕೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಆಯಿತಾ ಅನುಭೋಗಿ ಆದಾಯ ಎಷ್ಟಿದೆ ಎರಡು ನೂರಿದೆ ಆಯಿತಾ ಇಲ್ಲಿ ನೋಡಿ ಇವಾಗ ಆನ್ಸರ್ ಹೇಗೆ ಮಾಡಬೇಕಂದ್ರೆ ವೆರಿ ಸಿಂಪಲ್ ಇದೆ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಗಮನ ಇಟ್ಟು ಕೇಳಿ ಆಯಿತಾ ಇಲ್ಲಿ ಆಪ್ಷನ್ ಬಿ ಏನು ಕೇಳಿದರೆ ನಿಮಗೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕನ್ನು ಅಂದರೆ ಸರಕು ಬಿ ಅನ್ನು ಅನುಭವಿಸಬಹುದು ಬಿ ಅಂದರೆ ಏನು ಅನ್ಕೊಳ್ಳಿ ಸುಮ್ಮನೆ ಏನು ಮಾವಿನ ಹಣ್ಣಿನ ಬೆಲೆ ಅಂತ ಅನ್ಕೊಳ್ಳಿ ಆಯಿತಾ ಆಪ್ಷನ್ ಸಿ ಏನು ಕೇಳಿದರೆ ಬಜೆಟ್ ರೇಖೆಯ ಮೇ ಬಜೆಟ್ ರೇಖೆಯ ಎಳಿಜಾರು ಕೆಳಮುಖ ಆಗಿರುತ್ತೆ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಆಪ್ಷನ್ ಸಿ ಅಲ್ಲಿ ಅದೇ ರೀತಿ ಆಪ್ಷನ್ ನಿಮಗೆ ಡಿ ಏನು ಕೇಳಿದರೆ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಅದಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಆಪ್ಷನ್ ಡಿ ಕೇಳಿದ್ದಾರೆ ನಿಮಗೆ ಆಯಿತಾ ಇಲ್ಲಿ ಇವಾಗ ಗಮನ ಇಟ್ಟು ಕೇಳಿ ಇಲ್ಲಿ ನೋಡಿ ಆಪ್ಷನ್ ಎ ಏನು ಕೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಎ ಅನ್ನು ಅನುಭೋಗಿಸಬಹುದು ಆಯಿತಾ ಕ್ವೆಶನ್ ನಂಬರ್ ನಾಲ್ವತ್ತೊಂದು ಅಂತ ಹಾಕಿ ಎ ಅಂತ ಆಪ್ಷನ್ ಹಾಕಿ ಏನಂತ ಬರಿಬೇಕು ಇಲ್ಲಿ ನೋಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಇಪ್ಪತ್ತರ ಮಗ್ಗಿಯೊಳಗೆ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣ ಎ ಸರಕು ಅನ್ನು ಅನುಭವಿಸಬಹುದು ಎ ಸರಕನ್ನು ಅನುಭವಿಸಬಹುದು ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ನಮಗೆ ಎ ಬಿ ಅಂತ ಕೊಟ್ಟಿದ್ದಾರೆ ಎ ಅಂದರೆ ಬಾಳೆಹಣ್ಣಿನ ಬೆಲೆ ಅಂತ ಅನ್ಕೊಳ್ಳಿ ಬಿ ಅಂದರೆ ಮಾವಿನ ಹಣ್ಣಿನ ಬೆಲೆ ಅಂತ ಅನ್ಕೊಳ್ಳಿ ಆಯಿತಾ ಸೊ ಇವಾಗ ಎ ಎಷ್ಟು ಅನುಭೋಗಿಸಬಹುದು ಅಂತ ಇಲ್ಲಿ ನೋಡಿ ಇಪ್ಪತ್ತರ ಒಳಗೆ ಎರಡು ಬರು ಎರಡು ನೂರು ಬರುತ್ತೆ ಇಪ್ಪತ್ತರ ಒಳಗೆ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಓಕೆ ಇಪ್ಪತ್ತು ಹತ್ತಲೇ ಎರಡು ನೂರು ಬರುತ್ತೆ ಆಯಿತಾ ಇವಾಗ ನಮಗೆ ಮಗ್ಗಿ ಬರೋಲ್ಲ ಸರ್ ಅಂತ ಏನೂ ಗಾಬರಿ ಆಗಕ್ಕೆ ಹೋಗಬೇಡ್ರಿ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಅಲ್ಲ ಇರುತ್ತೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಆಯಿತಾ ಇಪ್ಪತ್ತರ ಒಳಗೆ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಎರಡು ನೂರು ಇಂಟು ಹತ್ತು ಮಾಡಿದರೆ ಎರಡು ನೂರು ಬರುತ್ತೆ ಆಯಿತಾ ಎಷ್ಟರಲ್ಲೇ ಅದು ಹತ್ತರಲೆ ಹತ್ತು ಎ ಸರಕನ್ನು ಅನುಭವಿಸಬಹುದು ಇಲ್ಲಿ ಹತ್ತು ಏನಿದೆಲ್ಲ ಹತ್ತು ಬಾಳೆಹಣ್ಣಿನ ಅನುಭವಿಸಬಹುದು ಅಂತ ಅಂದರೆ ಎಷ್ಟು ಪ್ರಮಾಣವನ್ನು ಅನುಭವಿಸಬಹುದು ಅಂತ ಆಪ್ಷನ್ ಎ ಕೇಳಿದಾರಲ್ಲ ಇಲ್ಲಿ ನಾವು ಏನು ಮಾಡಬೇಕು ಹತ್ತು ಅನುಭವಿಸಬಹುದು ಒಟ್ಟಾರೆ ಇಲ್ಲಿ ಎರಡು ನೂರು ಬರಬೇಕು ಅನುಭೋಗಿ ಆದ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಬೆಲೆ ಮಾವಿನ ಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಬಾಳೆಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ ಆಯಿತಾ ಏನ ಬೆಲೆ ಎಷ್ಟು ಇಪ್ಪತ್ತು ಬಿನ ಬೆಲೆ ಅಂತ ಕೊಟ್ಟಿದ್ದಾರೆ ಮಾವಿನ ಹಣ್ಣಿನ ಬೆಲೆ ಅಂತ ಅಂದ್ಕೊಳ್ಳಿ ಬಾಳಿನ ಹಣ್ಣಿನ ಬೆಲೆ ಅಂತ ಅಂದ್ಕೊಳ್ಳಿ ಅನುಭೋಗಿ ಆದ ಎರಡು ನೂರು ಕೊಟ್ಟಿದ್ದಾರೆ ಇಪ್ಪತ್ತರ ಮಗ್ಗಿಯೊಳಗೆ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಆಯಿತಾ ಹಾಗೆ ಅದೇ ರೀತಿ ನಾಲ್ವತ್ತರ ಮಗ್ಗಿಯೊಳಗೆ ಎಷ್ಟರಲ್ಲೇ ಎರಡು ನೂರು ಬರುತ್ತೆ ಆಯಿತಾ ನಲವತ್ತು ಇಂಟು ಐದು ಮಾಡಿದರೆ ಎರಡು ನೂರು ಬರುತ್ತೆ ಸೊ ಹೀಗೆ ಐದು ಏನಿದೆಯಲ್ಲ ಅದು ಬಿ ಸರಕನ್ನು ಅನುಭೋಗಿಸಬಹುದು ಅಂತ ಆಪ್ಷನ್ ಬಿಗೆ ಆನ್ಸರ್ ಆಗಿರುತ್ತೆ ಅರ್ಥ ಆಯಿತಾ ಈ ರೀತಿಯಲ್ಲಿ ಇವಾಗ ಇಲ್ಲಿ ಆಪ್ಷನ್ ನಮಗೆ ಎ ಏನು ಕೇಳಿದರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎ ಅನ್ನು ಅನುಭವಿಸಬಹುದು ಇದಕ್ಕೆ ಆನ್ಸರ್ ಹತ್ತು ಓಕೆ ಹತ್ತು ಸರಕನ್ನು ಅಂದರೆ ಹತ್ತು ಎ ಸರಕನ್ನು ಅನುಭವಿಸಬಹುದು ಆಯಿತಾ ಹತ್ತು ಎ ಸರಕನ್ನು ಅನುಭವಿಸಬಹುದು ಆಪ್ಷನ್ ಬಿ ಏನು ಕೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಬಿ ಅನ್ನು ಅನುಭವಿಸಬಹುದು ಬಿ ಅಂದರೆ ನೋಡಿ ನಾಲ್ವತ್ತರ ಮಗ್ಗಿಯೊಳಗೆ ನೂರು ಬರುತ್ತೆ ಎಷ್ಟರಲ್ಲೇ ಐದರಲೆ ಆಯಿತಾ ಇಲ್ಲಿ ಐದು ಬಿಯನ್ನು ಅನುಭೋಗಿಸಬಹುದು ಇಲ್ಲಿ ಒಟ್ಟಾರೆ ಎರಡು ನೂರು ಬರಬೇಕು ನೋಡ್ರಿ ಆಯಿತಾ ಇಪ್ಪತ್ತರ ಮಗಿಯೊಳಗೆ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಹತ್ತರಲೆ ಈ ರೀತಿಯಲ್ಲಿ ಆಯಿತಾ ಅದೇ ರೀತಿ ನಾಲ್ಕರ ಮಗಿಯೊಳಗೆ ಇಪ್ ಎರಡು ನೂರು ಬರುತ್ತೆ ಎಷ್ಟರಲ್ಲೇ ಐದರಲೆ ಈ ರೀತಿ ಆಯಿತಾ ಒಂದನೇದಕ್ಕೆ ಹತ್ತು ಎರಡನೇದಕ್ಕೆ ಇಲ್ಲಿ ಐದು ಸರಕು ಬಿಯನ್ನು ಅನುಭೋಗಿಸಬಹುದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೇನೆ ಆಯಿತಾ ಇಲ್ಲಿ ನೋಡಿ ಬಜೆಟ್ ಐದಿದ್ದುದು ಹತ್ತಾಗಿದೆ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಕೆಳಮುಖವಾಗಿರ್ತದೆ ಯಾಕೆಂದರೆ ಹತ್ತರಿಂದ ಐದಾಗಿದೆಯಲ್ಲ ಸೊ ಇಲ್ಲೇನು ಬರೀಬೇಕು ಆಪ್ಷನ್ ಸಿನಲ್ಲಿ ಆಪ್ಷನ್ ಸಿ ಅಂತ ಹಾಕಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಇಷ್ಟೆ ಇವಾಗ ಆಪ್ಷನ್ ಡಿ ಏನು ಕೇಳಿದರೆ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಕೆಳಮುಖವಾಗಿರ್ತದೆ ಅಂತ ಆಪ್ಷನ್ ಸಿ ಬರೀಬೇಕು ಆಪ್ಷನ್ ಡಿ ಏನು ಕೇಳಿದರೆ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಓಕೆ ಸಂಯೋಜನೆಗಳು ಅನುಭೋಗಿ ಆದಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಆನ್ಸರ್ ಸಮನಾಗಿರುತ್ತದೆ ಅಂತ ಬರೀಬೇಕು ಆಪ್ಷನ್ ಡಿನಲ್ಲಿ ಫಿಕ್ಸ್ ಸಮನಾಗಿರುತ್ತದೆ ಸಂಯೋಜನೆಗಳು ಅನುಭೋಗಿ ಆದಕ್ಕೆ ಸಮನಾಗಿರುತ್ತದೆ ಸಮವಾಗಿರುತ್ತದೆ ಅಂತ ಅಷ್ಟೇ ಆಪ್ಷನ್ ನಾಲ್ಕು ಅಂಕ ಬಂತು ಇವಾಗ ಇವಾಗ ಲಾಸ್ಟ್ ನಿಮಗೆ ಐದು ಅಂಕದ ಅಂದರೆ ಕೊನೆಯ ಆಪ್ಷನ್ ಒಂದೊಂದು ನೋಡಿ ಆಪ್ಷನ್ ಒಂದೊಂದು ಮಾರ್ಕ್ಸ್ ಇರುತ್ತೆ ಆಯಿತಾ ಆಪ್ಷನ್ ಇ ಒಂದು ಘಟಕದಷ್ಟು ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಸರಕು ಬಿಯನ್ನು ಬಿಟ್ಕೊಡಬೇಕಾಗುತ್ತಿದೆ ಇದು ಸರಿಯೇ ನೋಡಿ ಇವಾಗ ಎ ಅಂದರೆ ಬಾಳೆಹಣ್ಣಿನ ಬೆಲೆ ಬಿ ಅಂದರೆ ಮಾವಿನ ಹಣ್ಣಿನ ಬೆಲೆ ಅಂತ ಅರ್ಥ ಮಾಡ್ಕೊಳ್ಳಿ ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಬೇಕಂದ್ರೆ ಮಾವಿನ ಹಣ್ಣಿನ ಒಂದು ಪ್ರಮಾಣ ಬಿಟ್ಟುಕೊಡಬೇಕಾಗುತ್ತಿದೆ ಇದು ಏನು ಸರಿಯೇ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಏನು ಸರಿ ಅಂತ ಆನ್ಸರ್ ಸರಿಯೇ ಆಗಿದೆ ಅಂದರೆ ಸರಿಯಾಗಿದೆ ಆನ್ಸರ್ ಇಷ್ಟೇ ಐದು ಮಾರ್ಕ್ಸ್ ಬಂತು ನೋಡಿ ಇಷ್ಟು ಆನ್ಸರ್ ಮಾಡಿದರೆ ಅದೇ ರೀತಿ ಕ್ವಶನ್ ನಂಬರ್ ನಲ್ವತ್ತೆರಡು ಗೊತ್ತಾಯ್ತಾ ನಿಮಗೆ ಇವಾಗ ಕ್ವೆಶನ್ ನಂಬರ್ ನಾಲ್ವತ್ತೆರಡು ನೋಡಿ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ರೂಪಾಯಿ ಐವತ್ತು ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿ ಲೆಕ್ಕಾಚಾರ ಮಾಡಿ ಆಲ್ರೆಡಿ ಆನ್ಸರ್ ಹೇಳಿದಿನೇನೆ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಇಲ್ಲಿ ಮತ್ತೆ ಕೇಳಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಏನು ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆಯಷ್ಟು ಐವತ್ತು ಇದ್ದಾಗ ನೆನಪಿನಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಇಲ್ಲಿ ಸೊಲ್ಯೂಷನ್ ಮಾಡುತ್ತೇನೆ ಐವತ್ತು ಇದ್ದಾಗ ಅಂತ ಕೊಟ್ಟಿದ್ದಾರೆ ಒಟ್ಟು ಆದಾಯ ಅಂದರೆ ಟೋಟಲ್ ರೆವೆನ್ಯೂ ಸೀಮಾಂತ ಆದಾಯ ಅಂದರೆ ಮಾರ್ಜಿನಲ್ ರೆವೆನ್ಯೂ ಸರಾಸರಿ ಆದಾಯ ಅಂದರೆ ಎವರೇಜ್ ರೆವೆನ್ಯೂ ಅನುಸೂಚಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಪ್ರಮಾಣ ನಮಗೆ ಮಾರಾಟ ಪ್ರಮಾಣ ಕ್ಯೂ ಅಂತ ಜೀರೋರಿಂದ ಐದು ಕೊಟ್ಟಿರ್ತಾರೆ ಇದು ನಾವು ಟಿ ಆರ್ ಮತ್ತು ಎಮ್ ಆರ್ ಮತ್ತು ಎ ಆರ್ ಅನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ ಇದಕ್ಕೆ ಆನ್ಸರ್ ನೋಡಿ ಇವಾಗ ನಾನು ನಾನು ಇಲ್ಲಿ ಬುಕ್ನಲ್ಲಿ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ ಈ ಒಂದು ಪ್ರಶ್ನೆಗೂ ಕೂಡ ಆನ್ಸರ್ ನೋಡಿ ಯಾವುದು ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗೊಳಗೊಂಡ ಒಂದು ಮುಂಗಡ ಪತ್ರ ಓಕೆ ಒಂದು ಉಳಿತಾಯ ಮುಂಗಡ ಪತ್ರವನ್ನು ತಯಾರಿಸಿ ಈ ಎರಡು ಪ್ರಶ್ನೆಗೆ ಆನ್ಸರ್ ನೋಡಿ ಇವಾಗ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಅಲ್ಲಿ ಮೇಲ್ಗಡೆ ನಮ್ಗೆ ಏನು ಕೊಟ್ಟಿದ್ದಾರೆ ಮಾರುಕಟ್ಟೆ ಬೆಲೆ ಐವತ್ತು ಇದ್ದಾಗ ಅಂತ ಕೊಟ್ಟಿದ್ದಾರೆ ಈ ಪಿ ಬೆಲೆ ಏನಿದಿಲ್ಲ ನಾವು ಈ ಕಡೆ ಪಿ ಅಂತ ಕಾಲಂ ಹಾಕಿ ಐವತ್ತು ಇದ್ದಾಗ ಅಂತ ಕೊಟ್ಟಿದ್ದಾರೆ ಓಕೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ ನಾವು ಆಲ್ರೆಡಿ ನೋಡಿದ್ದೇವೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಿ ಬೆಲೆ ಇಪ್ಪತ್ತೈದು ಇದ್ದಾಗ ಅಂತ ಕೊಟ್ಟಿದ್ದರು ಇವಾಗ ಪಿ ಬೆಲೆ ಐವತ್ತು ಇದ್ದಾಗ ಅಂತ ಕೊಟ್ಟಿದ್ದಾರೆ ಸೆ ಕ್ಯೂ ಅಂತ ಇಲ್ಲಿ ಕೊಟ್ಟಿದ್ದಾರೆ ಜೀರೋರಿಂದ ಐದು ಬರೀಬೇಕು ನಾವು ಅದೇ ರೀತಿ ಬೆಲೆಯಲ್ಲಿ ನೋಡಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದರವರೆಗೆ ನಾವು ಐವತ್ತು 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 ಬರಿಬೇಕಾಗಿರುತ್ತೆ ಅರ್ಥ ಆಯ್ತಾ ಈ ಎರಡು ಕಾಲಮ್ ಕಂಪ್ಲೀಟ್ ಆಯ್ತಾ ಇವಾಗ ಅಲ್ಲಿ ನಮಗೆ ಟಿ ಆರ್ ಮತ್ತು ಎಂ ಆರ್ ಮತ್ತು ಎ ಆರ್ ಅಂತ ಕೊಟ್ಟಿರ್ತಾರೆ ನಾವು ಎ ಆರ್ ಏನಿದೆ ಸೆಕೆಂಡ್ ಲೈನ್ ಅಲ್ಲಿ ಬಿಡಿಸಬೇಕಾಗುತ್ತೆ ಎ ಆರ್ ಫಸ್ಟ್ ಲೈನ್ನಲ್ಲಿ ಎಂ ಆರ್ ಕೊನೆಯಲ್ಲಿ ನಾವು ಬಿಡಿಸಬೇಕಾಗುತ್ತೆ ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಅಲ್ಲಿ ಮಾರುಕಟ್ಟೆ ಬೆಲೆ ಐವತ್ತು ಇದ್ದಾಗ ಅಂತ ಕೊಟ್ಟಿದ್ದಾರೆ ಐವತ್ತು ಐವತ್ತು ಅಂತ ಪಿ ನಲ್ಲಿ ನಾವು ಬರೆದುಕೊಂಡಿದ್ವಿ ಅಪ್ ಟು ಐದರವರೆಗೆ ಕ್ಯೂನಲ್ಲಿ ಪ್ರಮಾಣದಲ್ಲಿ ಆಯಿತಾ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಟಿ ಆರ್ ಕಂಡು ಪಿ ಇಂಟು ಕ್ಯೂ ಆಯ್ತಾ ಟಿ ಆರ್ ಕಾಲಮ್ ಹಾಕಬೇಕು ಮೂರನೇ ಕಾಲಮ್ ಟಿ ಆರ್ ಕಂಡು ಹಿಡಿಯಲು ಪಿ ಇಂಟು ಕ್ಯೂ ಪಿ ಎಲ್ಲಿದೆ ನಮ್ಮದು ಇಲ್ಲಿದೆ ಆಯಿತಾ ಕ್ಯೂ ಎಲ್ಲಿದೆ ಇಲ್ಲಿದೆ ಆಯಿತಾ ಇಂಟು ಮಾಡಬೇಕು ಐವತ್ತು ಇಂಟು ಜೀರೋ ಜೀರೋನ ಬರುತ್ತೆ ಐವತ್ತು ಇಂಟು ಒಂದು ಐವತ್ತು ಐವತ್ತು ಇಂಟು ಎರಡು ಒನ್ನೂರು ಐವತ್ತು ಇಂಟು ಮೂರು ಒನ್ನೂರ ಐವತ್ತು ಐವತ್ತು ಇಂಟು ನಾಲ್ಕು ಎರಡು ನೂರು ಐವತ್ತು ಇಂಟು ಐದು ಎರಡು ನೂರ ಐವತ್ತು ಆಯಿತಾ ಈ ಎರಡು ಈ ಮೂರು ಕಾಲಮ್ ಕಂಪ್ಲೀಟ್ ಆಯಿತು ಇವಾಗ ಎಮ್ ಆರ್ ಬಿಡಿಸಬಾರ್ದು ಇಲ್ಲಿ ಎಮ್ ಆರ್ ಕೊನೆಯಲ್ಲಿ ಬರುತ್ತೆ ಓಕೆ ಎ ಆರ್ ಕಾಲಮ್ ಬಿಡಿಸ್ಬೇಕು ಎ ಆರ್ ಕಾಲಮ್ ಒಂದು ಎರಡು ಮೂರು ನಾಲ್ಕನೇ ಕಾಲಮ್ ಬರುತ್ತೆ ಎ ಆರ್ ಇಸ್ಕ್ವಲ್ ಟು ಟಿ ಆರ್ ಡಿವೈಡ್ ಬೈ ಕ್ಯೂ ಈ ಒಂದು ಸೂತ್ರ ಆಗಿರುತ್ತೆ ಟಿ ಆರ್ ಡಿವೈಡ್ ಬೈ ಕ್ಯೂ ಟಿ ಆರ್ ಎಲ್ಲಿದೆ ಎ ಆರ್ ಕಂಡು ಹಿಡಬೇಕಂದ್ರೆ ಎವರೇಜ್ ರೆವೆನ್ಯೂ ಆಯಿತಾ ಟೋಟಲ್ ರೆವೆನ್ಯೂ ಆಯ್ತು ಇವಾಗ ಎವರೇಜ್ ರೆವೆನ್ಯೂ ಕಂಡು ಹಿಡಬೇಕಂದ್ರೆ ಟಿ ಆರ್ ಎಲ್ಲಿದೆ ಟಿ ಆರ್ ಇಲ್ಲಿದೆ ಆಯಿತಾ ಇಲ್ಲಿದೆ ನೋಡಿ ಟಿ ಆರ್ ಟಿ ಆರ್ ಕಾಲಮ್ ಇದು ಎ ಆರ್ ಕಾಲಮ್ ಕಂಡು ಹಿಡಬೇಕಂದ್ರೆ ಟಿ ಆರ್ ಡಿವೈಡ್ ಬೈ ಕ್ಯೂ ಮಾಡಬೇಕು ಆಯಿತಾ ಟಿ ಆರ್ ಇಲ್ಲಿದೆ ಕ್ಯೂ ಎಲ್ಲಿದೆ ಡಿವೈಡ್ ಬೈ ಕ್ಯೂ ಅಂದಿದ್ದಾರೆ ಕ್ಯೂ ಎಲ್ಲಿದೆ ಇಲ್ಲಿದೆ ಕ್ಯೂ ಜೀರೋ ಡಿವೈಡ್ ಬೈ ಜೀರೋ ಜೀರೋನು ಬರುತ್ತೆ ಐವತ್ತು ಡಿವೈಡ್ ಬೈ ಒಂದು ಮಾಡಿದರೆ ಐವತ್ತು ಬರುತ್ತೆ ಆಯಿತಾ ನಿಮ್ಗೆ ನಿಮ್ಮ ಕಡೆ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ಆಯಿತಾ ನೂರು ಡಿವೈಡ್ ಬೈ ಎರಡು ಐವತ್ತು ಒಂದು ನೂರ ಐವತ್ತು ಡಿವೈಡ್ ಬೈ ಮೂರು ಐವತ್ತು ಎರಡು ನೂರು ಡಿವೈಡ್ ಬೈ ನಾಲ್ಕು ಐವತ್ತು ಎರಡು ನೂರ ಐವತ್ತು ಡಿವೈಡ್ ಬೈ ಐದು ಐವತ್ತು ಆಯಿತಾ ಈ ಒಂದು ಕಾಲಮ್ ಕಂಪ್ಲೀಟ್ ಆಯಿತಾ ಆಯಿತಾ ಒಂದು ಎರಡು ಮೂರು ನಾಲ್ಕು ಕ ಕಾಲಮ್ ಕಂಪ್ಲೀಟ್ ಆಯಿತು ಇವಾಗ ಎಮ್ ಆರ್ ಕಂಡು ಹಿಡಿಬೇಕಂದ್ರೆ ಎಮ್ ಆರ್ ಎನ್ ಇಜ್ ಕ್ವಲ್ ಟು ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಆಯಿತಾ ಈ ಒಂದು ಸೂತ್ರ ಆಗಿರುತ್ತೆ ನೋಡಿ ಎಮ್ ಆರ್ ಕಂಡು ಹಿಡಬೇಕೆಂದ್ರೆ ಎಮ್ ಆರ್ ಇಜ್ ಕಲ್ ಟು ಟಿ ಆರ್ ಎನ್ ಟಿ ಆರ್ ಎಲ್ಲಿದೆ ನಮ್ದು ಇಲ್ಲಿದೆ ಟಿ ಆರ್ ಆಯ್ತಾ ಅದರೊಳಗಿಂದು ಟಿ ಆರ್ ಎನ್ ಎನ್ ಓಕೆ ಎನ್ ಮೈನಸ್ ಒನ್ ಮಾಡಬೇಕು ಆಯ್ತಾ ಇವಾಗ ಈ ಸೂತ್ರ ನಿಮಗೆ ಬರಬೇಕು ನೋಡಿ ಅಷ್ಟೇ ಮತ್ತಿನೆಲ್ಲ ಇವಾಗ ಟಿ ಆರ್ ಎನ್ ಮೈನಸ್ ಟಿ ಆರ್ ನೋಡಿ ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಎಲ್ಲಿದೆ ಟಿ ಆರ್ ಎನ್ ಇಲ್ಲಿದೆ ಟಿ ಆರ್ ಆಯ್ತಾ ಇದರೊಳಗೆ ಮೈನಸ್ ಮಾಡಬೇಕು ಜೀರೋ ಒಳಗೆ ಜೀರೋ ಮೈನಸ್ ಮಾಡೋಕ್ಕೆ ಯಾವುದೇ ಇಲ್ಲ ಇಲ್ಲಿ ಜೀರೋನೇ ಬರುತ್ತೆ ಮೇಲ್ಗಡೆ ಯಾವುದೇ ಸಂಖ್ಯೆ ಇಲ್ಲ ಜೀರೋನೇ ಬರುತ್ತೆ ಐವತ್ತರೊಳಗೆ ಜೀರೋ ಮೈನಸ್ ಮಾಡಿ ಐವತ್ತು ಬರುತ್ತೆ ಒನ್ನೂರೊಳಗೆ ಐವತ್ತು ಮೈನಸ್ ಮಾಡಿ ಐವತ್ತು ಬರುತ್ತೆ ಒನ್ನೂರ ಐವತ್ತರೊಳಗೆ ನೂರು ಮೈನಸ್ ಮಾಡಿರಿ ಐವತ್ತು ಬರುತ್ತೆ ಎರಡು ನೂರ ಐವತ್ತರೊಳಗೆ ಎರಡು ನೂರ ಒಳಗೆ ಒನ್ನೂರ ಐವತ್ತು ಮೈನಸ್ ಮಾಡಿ ಐವತ್ತು ಬರುತ್ತೆ ಎರಡು ನೂರ ಐವತ್ತರೊಳಗೆ ಎರಡು ನೂರು ಮೈನಸ್ ಮಾಡಿರಿ ಐವತ್ತು ಬರುತ್ತೆ ಮುಗಿತು ಇಷ್ಟು ಮಾಡಿದರೆ ಐದು ಅಂಕ ಬರುತ್ತೆ ನಿಮಗೆ ಆಯಿತಾ ಅದೇ ರೀತಿ ಇಲ್ಲಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗೊಳಗಣೆಂದ ಒಂದು ಮುಂಗಡ ಪತ್ರ ಉಳಿತಾಯವನ್ನು ತಯಾರಿಸಿ ಅಂದಿದ್ದಾರೆ ಸೊ ಹೇಳಿದಿನೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಲ್ಲಿ ನೋಡಿ ವೇತನದಿಂದ ಬರುವ ಆದಾಯ ಎಷ್ಟು ಇಪ್ಪತ್ತು ಸಾವಿರ ಕೃಷಿಯಿಂದ ಬರುವ ಆದಾಯ ಅಂದರೆ ನಿಮ್ಮ ಆದಾಯ ತೋರಿಸಬೇಕು ನಿಮ್ಮ ಕುಟುಂಬದಿಂದ ಬಂದಿರುವಂಥ ಆದಾಯ ತೋರಿಸಬೇಕು ನಿಮ್ಮ ಎಷ್ಟು ವೆಚ್ಚ ಆಗ್ತಾ ಇದೆ ಅಂತ ತೋರಿಸ್ಬೇಕು ಟೈಲಿ ಬರಬೇಕು ಈ ರೀತಿ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಅಂತ ಇಲ್ಲಿ ನೋಡಿ ಆಯಿತಾ ವ್ಯಾಪಾರದಿಂದ ಬರುವ ಹತ್ತು ಸಾವಿರ ಮನೆ ಬಾಡಿಗೆಯಿಂದ ಬರುವ ಹತ್ತು ಸಾವಿರ ಇಲ್ಲಿ ನೋಡಿ ಮಕ್ಕಳ ಶಿಕ್ಷಣ ವೆಚ್ಚ ಇಪ್ಪತ್ತು ಸಾವಿರ ಹೋಗುತ್ತೆ ತಿಂಗಳಿಗೆ ರೇಷನ್ಗೆ ಹತ್ತು ಸಾವಿರ ಹೋಗುತ್ತೆ ಸಾಮಗ್ರಿ ಎಲ್ಲ ಕುಡಿಸಿ ವಿದ್ಯುತ್ ಹಾಲು ಇತರೆ ಐದು ಸಾವಿರ ಹೋಗುತ್ತೆ ಪೆಟ್ರೋಲ್ಗೆ ಐದು ಸಾವಿರ ಹೋಗುತ್ತೆ ಉಳಿತಾಯ ಐದು ಸಾವಿರ ಅಂತ ಇಲ್ಲಿ ತೋರಿಸ್ಬೇಕು ಇಷ್ಟೇ ಮತ್ತೇನಿಲ್ಲ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಇಷ್ಟು ಬರೆದರೆ ಮುಗಿತು ನಿಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಮಾಸಿಕ ಆದಾಯ ಮತ್ತು ಮಾಸಿಕ ವೆಚ್ಚ ನಾವು ತೋರಿಸ್ಬೇಕಷ್ಟೇ ಈ ಒಂದು ಪ್ರಾಬ್ಲಮ್ನಿಗೆ ಹೆಚ್ಚಾಗಿ ಕೇಳಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಅರ್ಥಶಾಸ್ತ್ರ ಇದರೊಳಗಿಂದು ಎಮ್ ಸಿ ಕ್ವಶನ್ ಎರಡು ಅಂಕದ ಪ್ರಶ್ನೆ ಪಿ ಒ ಕೆ ಕ್ವಶನ್ ನಾಲ್ಕು ಅಂಕದ ಕ್ವಶನ್ಸ್ಗಳು ಮತ್ತು ಅದೇ ಆರು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡ್ಕೊಂಡು ಬಿಡೋಣ ಸಾಕು ಇದು ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇವಾಗ ಎರಡು ನಾವು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿಕೊಂಡಿದ್ದೇವೆ ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಇದಕ್ಕೆ ಆನ್ಸರ್ ಆಗಿರುತ್ತೆ ಬೆಲೆ ಪಡೆಯುವರು ಕೂಡ ಇರ್ತಾರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಮಹಾ ಆರ್ಥಿಕ ಖುಷಿದ ವರ್ಷ ಇದಕ್ಕೆ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಎನ್ ಎನ್ ಪಿ ಇಸ್ಕಲ್ ಟು ಜಿ ಎನ್ ಪಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸವಕಳಿ ಹೂಡಿಕೆ ಸಾರಿ ಕೆಳಗಿನಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂಪತ್ತಿನ ತೆರಿಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ವಾಸ್ತವವಾಗಿ ಎಲ್ಲ ಆರ್ಥಿಕಗಳು ಏನಾಗಿರುತ್ತೆ ಮಿಶ್ರ ಆರ್ಥಿಕಗಳಾಗಿರ್ತವೆ ಅದೇ ರೀತಿ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರ್ತಾರೆ ಯಾರು ಕುಟುಂಬಗಳು ಅದೇ ರೀತಿ ಒಂಬತ್ತನೇ ಕ್ವಶನ್ ನಂಬರ್ ಎಂಟು ಡ್ಯಾಶ್ ಸರಕುಗಳು ಉತ್ಪಾದನೆಯೇ ಯಾವುದೇ ಮುಂದಿನ ಹಂತದಲ್ಲಿ ಹಾದು ಹೋಗುವುದಿಲ್ಲ ಅಂತಿಮ ಸರಕುಗಳು ಇಲ್ಲಿ ಅಂತಿಮ ಅಂತ ಕೊಟ್ಟಿದ್ದಾರೆ ನೋಡಿ ಅದು ಕ್ವಶನ್ ನಂಬರ್ ಒಂಬತ್ತು ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರ್ತಾರೆ ಯಾರು ಭಾರತ ಸರ್ಕಾರ ಪ್ರಾಧಿಕಾರ ಅದೇ ರೀತಿ ಕ್ವಶನ್ ನಂಬರ್ ಹತ್ತು ಪುನಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಂ ಪಿ ಕೆ ಮಾರ್ಜಿನಲ್ ಪ್ರೊಡಕ್ಟ್ ಕನ್ಸೆಪ್ಷನ್ ಅಂತ ಅದೇ ರೀತಿ ಇವಾಗ ಒಂದಿಸಿ ಬರೆಯ ನಾನು ನಿಮಗೆ ಹೇಳ್ತೇನೆ ಸಿಕ್ಸ್ ಮಾರ್ಕ್ಸ್ ಪ್ರಾಬ್ಲಮ್ನಲ್ಲಿ ಸೊಲ್ಯೂಷನ್ ಮಾಡುವಾಗ ಬರುತ್ತೆ ಅದು ಓಕೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಿದರೆ ಟಿ ಸಿ ಬರುತ್ತೆ ಅದೇ ರೀತಿ ಪೈ ಇಜ್ಕಲ್ ಟು ಇದಕ್ಕೆ ಟಿ ಆರ್ ಮೈನಸ್ ಟಿ ಸಿ ಕಚ್ಚಾ ಸರಕು ಇದಕ್ಕೆ ಆನ್ಸರ್ ಆಗಿರುತ್ತೆ ಮಧ್ಯವರ್ತಿ ಸರಕು ಆ್ಯಡಮ್ ಸ್ಮಿತ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾನದ ಕೈ ಕಾರ್ಯಾಚರಣೆ ಕೆಲವು ವಿನಿಮಯ ದರ ಇದಕ್ಕೆ ಆನ್ಸರ್ ಆಗಿರುತ್ತೆ ಬದಲಾಗುವ ವಿನಿಮಯ ದರ ಇವಾಗ ಸಾಮಾನ್ಯ ಒಂದು ಅಂಕದ ಪ್ರಶ್ನೆ ಎಮ್ ಆರ್ ಎಸ್ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅಂದರೆ ಎಮ್ ಆರ್ ಎಸ್ ಅನ್ನು ವಿಸ್ತರಿಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಓಕೆ ಸೀಮಾಂತ ಪ್ರತಿನಿಧಾನದ ದರ ಅಂತ ಅದೇ ರೀತಿ ಬೆಲೆ ಮಿತಿ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಬೆಲೆ ಮಿತಿ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ಬೆಲೆ ವಿಧಿಸುವ ಗರಿಷ್ಠ ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ ಅದೇ ರೀತಿ ನಿಮಗೆ ಅದೇ ಸಪೋಸ್ ಇನ್ನೊಂದು ಪ್ರಶ್ನೆ ಕೇಳಿದರೆ ಬೆಲೆ ಅಂತಸ್ತು ಅಂತ ನೋಡಿ ಸರಕು ಮತ್ತು ಸೇವೆಯ ಬೆಲೆಯ ಮೇಲೆ ಸರ್ಕಾರ ವಿಧಿಸುವ ಕೆಳಮಿತಿಯನ್ನು ಕೆಳಮಿತಿ ಅಂದ ತಕ್ಷಣ ಬೆಲೆ ಅಂತಸ್ತು ಎಂದು ಕರೆಯುತ್ತೇವೆ ಅದೇ ರೀತಿ ಗರಿಷ್ಠ ಮಿತಿಯನ್ನು ಬೆಲೆಯ ಮಿತಿ ಎಂದು ಕರೆಯುತ್ತೇವೆ ಅದೇ ರೀತಿ ಮಾರುಕಟ್ಟೆ ಬೆಲೆಯಲ್ಲಿ ಜೀವಿಯ ಸಮೀಕರಣವನ್ನು ಬರೆಯರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ದೇನೆ ನೋಡಿ ಜಿ ವಿ ಟು ಮೂಲ ಬೆಲೆಯಲ್ಲಿ ಜಿ ವಿ ಎ ಪ್ಲಸ್ ನಿವಳುವ ಉತ್ಪನ್ನ ತೆರಿಗೆಗಳು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಸ್ತು ವಿನಿಮಯ ಪದ್ಧತಿ ಎಂದರೇನು ಇದಕ್ಕೆ ಆನ್ಸರ್ ನೋಡಿ ವಸ್ತು ವಸ್ತುಗಳನ್ನು ನೇರವಾಗಿ ವಿನಿಮಯ ಮಾಡಿಕೊಳ್ಳುವುದನ್ನು ವಸ್ತು ವಿನಿಮಯ ಪದ್ಧತಿ ಎಂದು ನಾವು ಕರೆಯುತ್ತೇವೆ ಹೌದಲ್ಲ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವುದನ್ನು ಅಥವಾ ವಿನಿಮಯಿಸಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ ಸಿಂಪಲ್ ಅದೇ ರೀತಿ ಸ್ನೇಹಿತರೆ ಇಗ್ನೋರ್ ಮಾಡಿ ಈ ಒಂದು ಕ್ವಶನ್ ಕೇಳೋದಿಲ್ಲ ನಿಮಗೆ ಪ್ರಾಥಮಿಕ ಕೊರತೆಯನ್ನು ವ್ಯಾಖ್ಯಾನಿಸಿ ಆಯಿತಾ ನೆಕ್ಸ್ಟ್ ಕ್ವೆಶನ್ ಇವಾಗ ಎರಡು ಅಂಕದ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಆರಷ್ಟೇ ನೀವು ಉತ್ತರಿಸಬೇಕಾಗುತ್ತೆ ಇಲ್ಲಿ ನಿಮಗೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಆಯಿತಾ ಬೇಡಿಕೆ ನಿಯಮವನ್ನು ತಿಳಿಸಿ ಮತ್ತು ಅದೇ ರೀತಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಮತ್ತು ಅದೇ ರೀತಿ ಸ್ಥಗಿತಿಯ ಬಿಂದುವಿನ ಅರ್ಥವನ್ನು ನೀಡಿ ಈ ಮೂರು ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಬನ್ನಿ ಇವಾಗ ಬೇಡಿಕೆ ನಿಯಮವನ್ನು ತಿಳಿಸಿ ಅಂದ ತಕ್ಷಣ ನಿಮಗೆ ಪ್ರಶ್ನೆ ಕೇಳಿದಾಗ ಇದಕ್ಕೆ ಆನ್ಸರ್ ನೋಡಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆಯಾಗುತ್ತದೆ ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ ಬೆಲೆ ಮತ್ತು ಬೇಡಿಕೆಯ ನಡುವಿನ ವಿರುದ್ಧ ಸಂಬಂಧ ಇರುತ್ತದೆ ಅಂತ ಇಷ್ಟೇ ಆನ್ಸರ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದರಲ್ಲಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಸಂಖ್ಯಾ ಸೂಚಕ ವಿಶ್ಲೇಷಣೆ ಸ್ಥಾನದರ್ಶಕ ತೃಷ್ಟಿಗುಣ ವಿಶ್ಲೇಷಣೆ ಆಯಿತಾ ಇಂಗ್ಲಿಷ್ ಮೀಡಿಯಂ ಇಲ್ಲ ವಿದ್ಯಾರ್ಥಿಗಳಿಗಿದೆ ಇಲ್ಲಿ ಕೆಳಗಡೆ ಆಯ್ತು ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದರೆ ಇಲ್ಲಿ ಮೂರನೇ ಪ್ರಶ್ನೆ ವೇಟ್ ಮಾಡಿ ಎಸ್ ಸ್ಥಗತಿಯ ಬಿಂದುವಿನ ಅರ್ಥವನ್ನು ನೀಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು ಎಸ್ ಎಮ್ ಸಿ ಓಕೆ ಸರಾಸರಿ ಬದಲಾಗುವ ವೆಚ್ಚ ರೇಖೆ ಎ ವಿ ಸಿ ಅನ್ನು ಛೇದಿಸುವ ಕನಿಷ್ಠ ಬಿಂದುವಿನ ಉದ್ಯಮ ಘಟಕದ ಸ್ಥಗಿತಿಯ ಬಿಂದು ಎನ್ನುತ್ತೇವೆ ಓಕೆ ಸ್ಥಗಿತೆಯ ಬಿಂದು ಎನ್ನುತ್ತೇವೆ ಅಂತ ಆಯ್ತಾ ಈ ಮೂರು ಪ್ರಶ್ನೆಗಳಿಗೆ ಆನ್ಸರ್ ನೀಡಿದ್ದೇನೆ ಇವಾಗ ಬೇರೆ ಪ್ರಶ್ನೆ ಏನು ಕೇಳಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಆನ್ಸರ್ ಮೇಲ್ಗಡೆ ಆಯಿತಾ ಈ ಒಂದು ಪ್ರಶ್ನೆಗೆ ಸ್ಥಗತಿಯ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಇಲ್ಲಿ ಆಯಿತಾ ಇವಾಗ ಬೇರೆ ಪ್ರಶ್ನೆ ಯಾವ್ದು ಕೇಳಿದರೆ ನೋಡೋಣ ಬನ್ನಿ ಸ್ನೇಹಿತರೆ ಇವು ಮೂರು ಪ್ರಶ್ನೆ ಕೂಡ ಆಯಿತು ಯಾವುದು ಬೇಡಿಕೆ ನಿಯಮ ಆಯಿತು ಅನುಭೋಗಿ ವರ್ತನೆ ವಿವರಿಸುವ ಎರಡು ವಿಧಾನಗಳಾಯಿತು ಸ್ಥಗತಿಯ ಬಿಂದುವಿನ ಅರ್ಥವನ್ನು ನೀಡಿ ಆಯಿತು ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯರಿ ಈ ಒಂದು ಪ್ರಶ್ನೆ ಅದೇ ರೀತಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಈ ಒಂದು ಪ್ರಶ್ನೆ ನಾಲ್ಕು ಉತ್ಪಾದನಾ ಯಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವಾಗ ಈ ಮೂರು ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಕ್ವಶನ್ ನಂಬರ್ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬನ್ನಿ ನೋಡೋಣ ಇಲ್ಲಿ ನೋಡಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆಯಲ್ಲಿ ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನು ಅವಕಾಶ ವೆಚ್ಚ ಸದಾವಕಾಶ ವೆಚ್ಚ ಎನ್ನುತ್ತೇವೆ ನೋಡಿ ಫಾರ್ ಎಕ್ಸಾಂಪಲ್ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ ಆ ಒಂದು ವಸ್ತುವನ್ನು ತ್ಯಾಗ ಮಾಡಬೇಕಾಗುತ್ತೆ ಅದರ ಪರಿಯಾಗಿ ಇನ್ನೊಂದು ವೆಚ್ಚವನ್ನು ನಾವು ಸದಾವಕಾಶ ಬಿಟ್ಕೊಡಬೇಕಾಗುತ್ತೆ ಎಕ್ಸಾಂಪಲ್ ಇದೆ ಬರೀರಿ ಆಯಿತಾ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ನೆಕ್ಸ್ಟ್ ಕ್ವಶನ್ ಸಮತೋಲನ ಬೆಲೆ ಮತ್ತು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಇದಕ್ಕೆ ಆನ್ಸರ್ ನೋಡಿ ಯಾ ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲವನ್ನು ಸಾಧಿಸಲಾಗುತ್ತದೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಆಯಿತಾ ಸಮತೋಲನ ಬೆಲೆಯಲ್ಲಿ ಕಂಡುಕೊಳ್ಳುವಲು ಮತ್ತು ಮಾರಾಟ ಮಾಡಲಾದ ಸರಕುಗಳ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತೇವೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಆನ್ಸರ್ ಇವಾಗ ನಾಲ್ಕು ಉತ್ಪಾದನಾಂಗಗಳು ಯಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಭೂಮಿ ಗೇಣಿ ಶ್ರಮ ಹೆಚ್ಕೊಳ್ತು ಕೋಳಿ ಬಂಡವಾಳ ಹೆಚ್ಕೊಳ್ತು ಬಡ್ಡಿ ಅದೇ ರೀತಿ ಸಂಘಟನೆ ಹೆಚ್ಕೊಳ್ತು ಲಾಭ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಆಯಿತಾ ಇವಾಗ ನೆಕ್ಸ್ಟ್ ಕ್ವೆಶನ್ ಯಾವುದು ಕೇಳಿದಾರಲ್ಲಿ ನೋಡೋಣ ಸ್ನೇಹಿತರೆ ಇವೆಲ್ಲ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಏನು ಅಬ್ಸರ್ವ್ ಮಾಡ್ತಾ ಇದೆ ನೋಡಿ ಇವೆಲ್ಲ ಓಕೆ ಬೇಡಿಕೆ ಆಗಿರ್ಬೋದು ಅನುಭೋಗಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಓದ್ಕೊಳ್ರಿ ಆಯಿತಾ ನಾಲ್ಕು ಉತ್ಪಾದನಾಂಗಗಳು ಎಲ್ಲ ಇಂಪಾರ್ಟೆಂಟ್ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಸದಾವಕಾಶ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಅದೇ ರೀತಿ ಕ್ವಶನ್ ನಂಬರ್ ಇಪ್ಪತ್ತ್ಮೂರು ಯಾವುದು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಮತ್ತು ಅದೇ ರೀತಿ ಮಿತಿವಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ ಮತ್ತು ಅದೇ ರೀತಿ ನೋಡಿ ಸಾರ್ವಜನಿಕ ಸರಕುಗಳನ್ನು ನೋಡಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವರೇ ಏಕೆ ಪೂರೈಸಬೇಕು ಈ ಎರಡು ಪ್ರಶ್ನೆ ಇವಾಗ ನಾವು ನೋಡೋಣ ಈ ಮೂರು ಪ್ರಶ್ನೆ ಇವಾಗ ನೋಡೋಣ ಕ್ವಶನ್ ನಂಬರ್ ಇಪ್ಪತ್ತ್ಮೂರು ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಕ್ವೇಶನ್ ನಂಬರ್ ಇಪ್ಪತ್ತೈದು ಈ ಬಂಡವಾಳ ಖಾತೆಯಲ್ಲಿ ಮುಗಿತ ಪತ್ರ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ ಈ ಒಂದು ಕ್ವಶನ್ ಅವಾಯ್ಡ್ ಮಾಡಿ ಯಾವುದೇ ರೀತಿ ಇಂಪಾರ್ಟೆಂಟ್ ಅಲ್ಲ ಇದು ಸಾರ್ವಜನಿಕ ಸರಕುಗಳನ್ನು ಸರ್ಕಾರ ಏಕೆ ಪೂರೈಸಬೇಕು ಕ್ವಶನ್ ನಂಬರ್ ಇಪ್ಪತ್ತೈದು ನೋಡೋಣ ಆನ್ಸರ್ ಅದೇ ರೀತಿ ಮಿತವಯ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡೋಣ ನಾಮ ಮಾತ್ರ ಜಿ ಡಿ ಪಿ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಈ ಮೂರು ಪ್ರಶ್ನೆಗಳಿಗೆ ಇವಾಗ ಆನ್ಸರ್ ನೋಡೋಣ ಕ್ವಶನ್ ನಂಬರ್ ಇಪ್ಪತ್ತಾರು ಇಗ್ನೋರ್ ಮಾಡಿ ಅದಕ್ಕೆ ಇಂಪಾರ್ಟೆಂಟ್ ನಾನು ಮಹತ್ವ ಕೊಡಲ್ಲ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಬರೀರಿ ಅಂದ ತಕ್ಷಣ ನೋಡಿ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮ ಮಾತ್ರ ಜಿ ಡಿ ಪಿ ಅಂದರೆ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ ಅಂತ ಅದೇ ಯಾವುದೇ ಒಂದು ಆಧಾರ ವರ್ಷ ಬೆಲೆಯಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ಆಯಿತಾ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಅದನ್ನು ನೈಜ ಜಿ ಡಿ ಪಿ ಅಂದರೆ ನೈಜ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ ಅಂತ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ನೋಡಿ ಮಿತವಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ ಇದಕ್ಕೆ ಆನ್ಸರ್ ನೋಡಿ ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಲಾರದು ಅದು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು ಅದನ್ನು ಮಿತ ವಿರೋಧಾಭ್ಯಾಸ ಎನ್ನುತ್ತೇವೆ ಅದೇ ರೀತಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರರೇ ಏಕೆ ಪೂರೈಸಬೇಕು ಇಲ್ಲಿ ಮೂರು ಪಾಯಿಂಟ್ ಕೊಟ್ಟಿದ್ದೇನೆ ನೀವು ಯಾವುದಾದರೂ ನಿಮಗೆ ಈಜೆ ಅನಿಸಿದ್ದು ಬರೀರಿ ಸರ್ಕಾರ ಲಾಭರಹಿತವಾಗಿ ಸರಕುಗಳನ್ನು ಸಮಾಜದ ಎಲ್ಲ ಜನರಿಗೆ ಸಮಾನವಾಗಿ ದೊರೆಯುವಂತೆ ಮಾಡುತ್ತದೆ ಅಂದರೆ ಒಂದು ಸರಕುಗಳು ಸಮಾಜದಲ್ಲಿ ಸಮಾನವಾಗಿ ದೊರಕುವಂತೆ ಮಾಡುತ್ತದೆ ಒಂದೇ ಪಾಯಿಂಟ್ ಆಯಿತು ಅದ ಇದರಿಂದ ಸಾರ್ವಜನಿಕ ಕೆಲವು ಸೌಲಭ್ಯಗಳಿಂದ ವಂಚಿತಗೊಳ್ಳುವುದು ತಪ್ಪುತ್ತದೆ ಆಯಿತಾ ಯಾರಿಗೆ ಸಿಕ್ತು ಯಾರಿಗಿಲ್ಲ ಅಂತ ಈ ರೀತಿ ಭೇದ ಭಾವ ಇರೋದಿಲ್ಲ ಆಯಿತಾ ಎರಡು ಪಾಯಿಂಟ್ ಇಲ್ಲಿ ಆಯಿತು ನಿಮ್ಮದು ಸಾರ್ವಜನಿಕ ಸರಕುಗಳ ಲಾಭವು ಎಲ್ಲ ವರ್ಗದ ಜನರಿಗೂ ಲಭ್ಯವಾಗಬೇಕಾದರೆ ಸರ್ಕಾರವರೇ ಇವುಗಳನ್ನು ಒದಗಿಸಬೇಕು ನೋಡಿ ಇವಾಗ ಸಮಾಜದಲ್ಲಿ ಸರಕು ಮತ್ತು ಸೇವೆಗಳನ್ನು ಸರ್ಕಾರವರೇ ಕೊಡುವುದರಿಂದ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಜನರಿಗೆ ಹೋಗುತ್ತೆ ಅಂತ ಆಯಿತಾ ಉದಾಹರಣೆಗೆ ಆರೋಗ್ಯ ಶಿಕ್ಷಣ ರಾಷ್ಟ್ರೀಯ ರಕ್ಷಣೆ ಅದಕ್ಕೆ ಮುಂತಾದವುಗಳು ಸಾರ್ವಜನಿಕ ಸರಕುಗಳಾಗಿವೆ ಇಲ್ಲಾಂದರೆ ಎರಡು ಬರೀ ಸಾಕು ಎರಡು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಅದೇ ರೀತಿ ನಿಮಗೆ ಅಲ್ಲಿ ಇಪ್ಪತ್ತಾರನೆಯ ಕ್ವಶನ್ ಅಂತ ಇದೆಯಲ್ಲ ಅದು ಇಗ್ನೋರ್ ಮಾಡಿ ಅಂತ ಹೇಳಿದೆ ಅದರ ಬದಲಿಗೆ ಈ ಒಂದು ಕ್ವಶನ್ ಓದ್ಬೋದು ಯಾವುದು ಪೊಕಟೆ ಸವಾರರೆಂದರೆ ಯಾರು ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ನೋಡಿ ಯಾವ ಬಳಕೆದಾರರು ಚಿಕ್ಕ ಪಾವತಿಸದೆ ಪೊಕಟಾಗಿ ಸಾರ್ವಜನಿಕ ಸೇವೆಗಳನ್ನು ದ್ಯಾಟ್ ಅಂದರೆ ಬಳಸುವ ಅವರನ್ನು ಪೊಕಟೆ ಸವಾರರು ಎಂದು ಕರೆಯುತ್ತವೆ ಅಂತ ಈ ರೀತಿ ಆಯಿತಾ ಎರಡು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಯಿತು ಇವಾಗ ಬೇರೆ ಪ್ರಶ್ನೆಗಳು ನೋಡೋಣ ಬನ್ನಿ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ನಾನು ನಿಮಗೆ ಇಲ್ಲಿ ಟಿಕ್ ಮಾಡಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಓದ್ಕೊಳ್ಳಿ ಅದೇ ರೀತಿ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮತ್ತು ಅದೇ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಯನ್ನು ಪಟ್ಟಿ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಅನುಭೋಗದ ಬಿಂಬಕನ್ನು ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಲ್ತಿಯ ಖಾತೆಗಳ ಭಾಗಗಳ ಪಟವನ್ನು ಚಿತ್ರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಅದೇ ರೀತಿ ಇಲ್ಲಿ ಆರಂಕದ ಪ್ರಶ್ನೆಯಲ್ಲಿ ಇಳಿಮುಖ ಸಿಂಹದ ತೃಷ್ಟಿಗೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ನಿರೂಪಿಸಿ ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಇದು ಆಯಿತಾ ಜಿ ಡಿ ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುವಂತೆ ಎಂಬುದು ತೋರಿಸುವ ಒಂದು ಸಂಖ್ಯಾತ್ಮಕ ವಿವರಣದೊಂದಿಗೆ ವಿಷೇಧಪಡಿಸಿ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಚನಿಯ ಲಾಲನ ಕಥೆಯನ್ನು ಬರೆಯಿರಿ ಇದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಮೂವತ್ತಾರು ಮತ್ತು ಅದೇ ರೀತಿ ಮೂವತ್ತೆಂಟು ಮತ್ತು ಅದೇ ರೀತಿ ಮೂವತ್ತೊಂಬತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇವಾಗ ಇಲ್ಲಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ನೋಡೋಣ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿರಿ ನಾಲ್ಕು ಅಂಕದ ಪ್ರಶ್ನೆಲಿ ಯಾವ ಇಂಪಾರ್ಟೆಂಟ್ ಅಂದರೆ ಕ್ವೆಶನ್ ನಂಬರ್ ಇಪ್ಪತ್ತೇಳು ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಇಪ್ಪತ್ತೆಂಟು ಇಂಪಾರ್ಟೆಂಟ್ ಅದೇ ರೀತಿ ಕ್ವಶನ್ ನಂಬರ್ ಯಾವುದು ಮೂವತ್ತೊಂದು ಇಂಪಾರ್ಟೆಂಟ್ ಅದೇ ರೀತಿ ಕ್ವಶನ್ ನಂಬರ್ ಮೂವತ್ತೆರಡು ಇಂಪಾರ್ಟೆಂಟ್ ಮತ್ತು ಅದೇ ರೀತಿ ಕ್ವಶನ್ ನಂಬರ್ ಮೂವತ್ನಾಲ್ಕು ಮೂವತ್ತೈದು ಇಂಪಾರ್ಟೆಂಟ್ ಆಗಿರುತ್ತೆ ಆರು ಅಂಕದ ಪ್ರಶ್ನೆಯಲ್ಲಿ ಕ್ವೆಶನ್ ನಂಬರ್ ಮೂವತ್ತಾರು ಮತ್ತು ಅದೇ ರೀತಿ ಕ್ವೆಶನ್ ನಂಬರ್ ಮೂವತ್ತೆಂಟು ಕ್ವಶನ್ ನಂಬರ್ ಯಾವುದು ಕ್ವಶನ್ ನಂಬರ್ ಮೂವತ್ತೊಂಬತ್ತು ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಪಿ ಓ ಕೆ ಕ್ವಶನ್ ನೋಡೋಣ ಬನ್ನಿ ಆಯಿತಾ ಪಿ ಓ ಕೆ ಇದೇ ಕ್ವಶನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮತ್ತು ಆರು ಅಂಕದ ಪ್ರಶ್ನೆಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇವಾಗ ನೋಡಿ ಪಿ ಓ ಕೆ ಕ್ವಶನ್ಸ್ಗಳಿಗೆ ಆನ್ಸರ್ ನೋಡೋಣ ಬನ್ನಿ ಇವಾಗ ಇಲ್ಲಿ ಸಿಂಪಲ್ ಗೈಸ್ ನಾನು ನಿಮಗೆ ಹೇಳಿದೆ ಏನಂತ ಸ್ನೇಹಿತರೆ ಇಲ್ಲಿ ಇವಾಗ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಆಯಿತಾ ನಾನು ನಿಮಗೆ ಒಂದನೇ ಮಾ ಸಾರಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದೆ ಏನಂತ ಏನು ಮಗ್ಗೆಯಲ್ಲಿ ಬರುತ್ತೆ ನೋಡ್ಕೊಳ್ಳಿ ಅಂತ ಕ್ಯಾಲ್ಕುಲೇಷನ್ ನಿಮ್ಮ ಹತ್ರ ಅಲ್ಲವಿರುತ್ತೆ ಕ್ಯಾಲ್ಕುಲೇಟರ್ ಇರುತ್ತೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ ಎಕ್ಸಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಎಕ್ಸಿನ ಒನ್ನಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ನೋಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ ಅಂತ ಆಯಿತಾ ಎಕ್ಸಿನ ಸರಕಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮಾವಿನ ಹಣ್ಣಿನ ಬೆಲೆ ಅಂತ ಕೊಡಬಹುದು ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಕೊಡಬಹುದು ಇಲ್ಲಿ ಇವಾಗ ಎಕ್ಸಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಮಾವಿನ ಹಣ್ಣಿನ ಬೆಲೆ ಅಂತ ಕೊಡಬಹುದು ಇಲ್ಲಾಂದರೆ ಎಕ್ಸ್ ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ಓಕೆ ಎಕ್ಸ್ ಟೂನ ಬೆಲೆ ಎಷ್ಟು ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅನುಭೋಗಿ ಆದ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಎಂಬತ್ತು ಕೊಟ್ಟಿದ್ದಾರೆ ಆಗಿದೆ ಈ ಕೆಳಗಿನವುಗಳಿಗೆ ಉತ್ತರಿಸಿ ಸೇಮ್ ಹೇಗೆ ಆಪ್ಷನ್ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಸರಕುಗಳನ್ನು ಎಕ್ಸ್ ಒನ್ ಸರಕುಗಳನ್ನು ಅನುಭವಿಸಬಹುದು ಆಪ್ಷನ್ ಬಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಷ್ಟು ಸರಕುಗಳನ್ನು ಅನುಭವಿಸಬಹುದು ಆಪ್ಷನ್ ಸಿ ಬಜೆಟ್ ರೇಖೆ ಇಳಿಜಾರು ಮೇಲ್ಮುಖ ಅಥವಾ ಕೆಳಮುಖ ಅದೇ ರೀತಿ ಆಪ್ಷನ್ ಡಿ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತೆ ಅಥವಾ ಇಲ್ಲವೇ ಆಪ್ಷನ್ ಇ ಒಂದು ಎಕ್ಸ್ ಒನ್ ಸರಕುವನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟು ಸರಕುವನ್ನು ಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಇದಕ್ಕೆ ಆನ್ಸರ್ ನೋಡಿ ಸ್ನೇಹಿತರೆ ನಾನು ನಿಮಗೆ ಹೇಳಿದ್ದೆ ಏನಂತ ನಿಮಗೆ ಏನು ಹೇಳಿದ್ದೆ ಹತ್ತಿರ ಒಳಗೆ ಎಂಬತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಓಕೆ ಎಂಟರಲ್ಲೇ ಬರುತ್ತೆ ಓಕೆ ಹತ್ತೆಂಟಲೇ ಎಂಬತ್ತು ಎಂಟು ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಕ್ಸ್ ಒನ್ ಏನು ಎಂಟು ಎಕ್ಸ್ ಒನ್ ಸರಕುಗಳನ್ನು ಅನುಭೋಗಿಸುತ್ತಾನೆ ಅರ್ಥ ಆಯ್ತಾ ಇನ್ನೊಮ್ಮೆ ಹೇಳ ಇಲ್ಲಿ ನೋಡಿ ಇವಾಗ ಅನುಭೋಗಿ ಆದಾಯ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತು ಕೊಟ್ಟಿದ್ದಾರೆ ಎಕ್ಸ್ನ ಸರಕಿನ ಬೆಲೆ ಎಷ್ಟಿದೆ ಹತ್ತಿದೆ ಹತ್ತರ ಮಗ್ಗಿಯೊಳಗೆ ಎಂಬತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಎಂಟರಲೇ ಓಕೆ ಹತ್ತೆಂಟಲೇ ಎಂಬತ್ತು ಓಕೆ ಹತ್ತೆಂಟಲೇ ಎಂಬತ್ತು ಎಂಟು ಬಾಳೆ ಎಂಟು ಎಕ್ಸ್ ಒನ್ ಅಂದರೆ ಎ ಎಂಟು ಎಕ್ಸ್ ಒನ್ ಸರಕುಗಳನ್ನು ಅನುಭೋಗಿಸಬಹುದು ಆಯಿತಾ ಅನುಭೋಗಿಸುತ್ತಾನೆ ಅಂತ ಒಂದೇದಾಯಿತು ಅದೇ ರೀತಿ ಇಪ್ಪತ್ತರ ಮಗ್ಗಿಯೊಳಗೆ ಎಂಬತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ನಾಲ್ಕರಲೆ ಓಕೆ ಇಪ್ಪತ್ತು ನಾಲ್ಕಲೆ ಎಂಬತ್ತು ಆಯಿತಾ ಈ ರೀತಿಯಲ್ಲಿ ನೋಡಿ ಸ್ನೇಹಿತರೆ ಇಷ್ಟೇ ಮತ್ತೇನಿಲ್ಲ ಈ ಮಗ್ಗಿಗಳು ನಮಗೆ ಬರಲ್ಲ ಅಂತ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬಿಟ್ರೆ ನಿಮ್ಮ ನಿಮ್ಮ ಕಡೆ ಕ್ಯಾಲ್ಕುಲೇಟರ್ ಇರುತ್ತೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ ನೀವು ಆರಾಮಾಗಿ ಮಾಡಬಹುದು ಆಯಿತಾ ಇಲ್ಲಿ ಆಪ್ಷನ್ ಎ ಆಯಿತು ಆಪ್ಷನ್ ಬಿ ಏನು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಏನು ಎಕ್ಸ್ ಟು ಎಷ್ಟು ನಾಲ್ಕು ಎಕ್ಸ್ ಟು ಸರಕುಗಳನ್ನು ಅನುಭವಿಸಬಹುದು ಎಂಟಿದ್ದು ನಾಲ್ಕಾಗಿದೆ ಆಯಿತಾ ಸಂಖ್ಯೆ ಇಳಿಮುಖವಾಗಿದೆ ಆಪ್ಷನ್ ಸಿ ಏನು ಬರೀಬೇಕು ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖ ಅಂತ ಕೇಳಿದರೆ ಕೆಳಮುಖವಾಗಿರುತ್ತದೆ ಆಪ್ಷನ್ ಡಿ ಏನು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭವಿಯಾದಕ್ಕೆ ಏನಾಗಿರುತ್ತೆ ಸಮವಾಗಿರುತ್ತದೆ ಅಂತ ಅದೇ ರೀತಿ ಆಪ್ಷನ್ ಇ ಒಂದು ಸರಕು ಅಂದರೆ ಒಂದು ಎಕ್ಸ್ ಒನ್ ಸರಕು ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟು ಸರಕುಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಎಸ್ ಇದು ಸರಿ ಅಂತ ಬರಿಬೇಕು ಇಷ್ಟೇ ಮುಗಿತು ಆಯಿತಾ ಇವಾಗ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯರಿ ಸ್ನೇಹಿತರೆ ಇವಾಗ ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯರಿ ನೋಡೋಣ ಅದೇ ರೀತಿ ಕ್ವಶನ್ ನಂಬರ್ ನಾಲ್ವತ್ತೆರಡಾಯಿತು ಅದೇ ರೀತಿ ಕ್ವಶನ್ ನೋಡೋಣ ವೇಟ್ ಮಾಡಿ ನಾನು ಹೇಳ್ತೀನಿ ಆನ್ಸರ್ ಇಲ್ಲಿ ನೋಡಿ ಇಲ್ಲಿ ಕ್ವಶನ್ ನಂಬರ್ ನಾಲ್ವತ್ಮೂರು ಈ ಕೆಳಗಿನ ಯಾವುದಾದ್ರೂ ಐದು ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ ಓಕೆ ಯು ಎಸ್ ಎ ಕೊಟ್ಟಿದ್ದಾರೆ ಯು ಕೆ ಕೊಟ್ಟಿದ್ದಾರೆ ಜರ್ಮನಿ ಕೊಟ್ಟಿದ್ದಾರೆ ಜಪಾನ್ ಕೊಟ್ಟಿದ್ದಾರೆ ಚೀನಾ ಕೊಟ್ಟಿದ್ದಾರೆ ಅದೇ ರೀತಿ ಅರ್ಜೆಂಟಿನಾ ಕೊಟ್ಟಿದ್ದಾರೆ ಯು ಎ ಎ ಅಂತ ಕೊಟ್ಟಿದ್ದಾರೆ ಬಾಂಗ್ಲಾದೇಶ್ ಬ್ರೆಜಿಲ್ ರಷ್ಯಾ ಅಂತ ಕೊಟ್ಟಿದ್ದಾರೆ ಇವುಗಳ ಕರೆನ್ಸಿಗಳ ಬರೀಬೇಕು ಮತ್ತು ಕಾನೆಯಾದ ಉತ್ಪನ್ನಗಳನ್ನು ನಾನು ಕಂಡುಹಿಡಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ಇವಾಗ ಇಲ್ಲಿ ನಾನು ಬಿಡಿಸಿ ತೋರಿಸ್ತೇನೆ ನೋಟ್ನಲ್ಲಿ ಬನ್ನಿ ಇವಾಗ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಕಾನೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದಿಲ್ಲ ಅದಕ್ಕೆ ಇಲ್ಲಿ ಬರೆದುಕೊಂಡಿದ್ದೇನೆ ಸೇಮ್ ಹೆಂಗಿದೆ ಹೇಗೆ ಇಲ್ಲಿ ನಮಗೆ ಈ ರೀತಿ ಕೊಟ್ಟಿರ್ತಾರೆ ಏನಂತ ಇಲ್ಲಿ ಕಾಣಿಯಾದ ಉತ್ಪನ್ನ ಮತ್ತು ಇಲ್ಲಿ ಕಾಣಿಯಾದ ಉತ್ಪನ್ನ ಇಲ್ಲೊಂದು 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 ಕೊಟ್ಟಿದ್ದಾರೆ ಒಂದು ಅಂಕ ಎರಡು ಅಂಕ ಮೂರು ಅಂಕ ನಾಲ್ಕು ಅಂಕ ಐದು ಅಂಕ ಐದು ಅಂಕ ನಮಗೆ ಬರಬೇಕಂದ್ರೆ ಈ ಐದು ನಾವು ಅಪ್ ಮಾಡಬೇಕಾಗುತ್ತೆ ಹೇಗೆ ಪಿಲ್ ಅಪ್ ಮಾಡಬೇಕಂದ್ರೆ ಇದಕ್ಕೆ ಸೂತ್ರ ಇದೆ ನೋಡಿ ಇವಾಗ ಫ್ಯಾಕ್ಟರ್ಸ್ ಅಂತ ಎಲ್ಲಂತ ಕೊಟ್ಟಿರ್ತಾರೆ ಸೇಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕಾಲಮ್ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಅಂತ ಒಂದನೇ ಕಾಲಮ್ನಲ್ಲಿ ಬರೆದುಕೊಳ್ಳೋದು ಟಿ ಪಿ ಎಲ್ ಕೊಟ್ಟಿದ್ದಾರೆ ಓಕೆ ಟಿ ಪಿ ಎಲ್ ಟು ಇದೇನು ಸಿಗ್ಮಾ ಇದು ಸಿಗ್ಮಾ ಎಂ ಪಿ ಅಂತ ಬರ್ಕೊಳ್ಳಿ ಆಯಿತಾ ಸಿಗ್ಮಾ ಎಂ ಪಿ ಇದು ಸೂತ್ರ ಆಗಿರುತ್ತೆ ಅದೇ ರೀತಿ ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಎರಡನೇ ಕಾಲಮ್ ನಲ್ಲಿ ಎಂ ಪಿ ಎಲ್ ಬರುತ್ತೆ ಎಂ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಆಯ್ತಾ ಅದೇ ರೀತಿ ಎ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಆಯ್ತಾ ಇವಾಗ ನೋಡಿ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಸಿಂಪಲ್ ಇದೆ ಗೈಸ್ ಆಯ್ತಾ ಇವಾಗ ನೋಡಿ ಇಲ್ಲಿ ಈ ಒಂದು ಕಾಲಮ್ ನಾವು ಕಂಡುಹಿಡೀಬೇಕಂದ್ರೆ ಇಲ್ಲಿ ಸಿಗ್ಮಾ ಎಂ ಪಿ ಆಯ್ತಾ ಸಿಗ್ಮಾ ಎಂ ಪಿ ಏನು ಏನು ಅರ್ಥ ಕೊಡುತ್ತೆ ನಮಗೆ ಆಯ್ತಾ ಇದರ ಅರ್ಥ ಏನಂದ್ರೆ ಈ ಕಡೆ ನಾವು ಕಾಲಮ್ ಅಂದರೆ ಇಲ್ಲಿ ಏನು ಕಾನೇ ಆದ ಉತ್ಪನ್ನಗಳನ್ನು ಕೊಟ್ಟಿರ್ತಾರಲ್ಲ ಇದೊಂದು ಫೈಂಡ್ ಔಟ್ ಮಾಡ್ಕೊಂಡ್ರೆ ಇದು ನಾವು ಎರಡು ಆನ್ಸರ್ ಮಾಡಬಹುದು ಮೊದಲಿಗೆ ಈ ಒಂದು ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಆಯ್ತಾ ಇದು ನೋಡಿ ಎಂ ಪಿ ಎಲ್ ಇಜ್ ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂದರೆ ಟಿ ಪಿ ಎಲ್ ಎಲ್ಲಿದೆ ನಮ್ಮದು ಇಲ್ಲಿದೆ ಟಿ ಪಿ ಎಲ್ ಜೀರೋ ಒಳಗೆ ಜೀರೋ ಮೈನಸ್ ಮಾಡಕ್ಕೆ ಯಾವುದೂ ಇಲ್ಲ ಇಲ್ಲಿ ಜೀರೋನು ಬರುತ್ತೆ ಹತ್ತರೊಳಗೆ ಇಲ್ಲಿ ಜೀರೋ ಮೈನಸ್ ಮಾಡಿ ಇಲ್ಲಿ ಹತ್ತೆ ಬರುತ್ತೆ ಆಯ್ತಾ ಒಂದು ಮಾರ್ಕ್ಸ್ ಬಂತು ನಮಗೆ ಹತ್ತರೊಳಗೆ ಜೀರೋ ಮೈನಸ್ ಮಾಡಿದ ತಕ್ಷಣ ಎಷ್ಟು ಬರುತ್ತೆ ಹತ್ತೆ ಬರುತ್ತೆ ಆಯ್ತಾ ಇದೊಂದು ಬಂತು ಅದೇ ರೀತಿ ಆಯ್ತಾ ಇಪ್ಪತ್ತೆರಡೊಳಗೆ ಹತ್ತು ಮೈನಸ್ ಮಾಡಿ ಎಷ್ಟು ಬರುತ್ತೆ ಇಲ್ಲಿ ಆಯಿತಾ ಹನ್ನೆರಡು ಎರಡು ಮಾರ್ಕ್ಸ್ ಬಂತು ನಮಗೆ ಹನ್ನೆರಡು ಬಂತು ಇಲ್ಲಿ ಆಯಿತಾ ಇವಾಗ ಈ ಎರಡು ಬಂತಲ್ಲ ಇವಾಗ ಇವಾಗ ಈ ಎರಡು ನಾವು ಹೇಗೆ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಬೇಕಂದ್ರೆ ಇವಾಗ ನಾವು ನೋಡಿ ಎಮ್ ಸಿಗ್ಮಾ ಎಂ ಪಿ ನೋಡಬೇಕು ಆಯಿತಾ ಸಿಗ್ಮಾ ಎಂ ಪಿ ಏನು ಈ ಒಂದು ಕಾಲಮ್ ಕಂಡುಹಿಡಬೇಕಂದ್ರೆ ಟಿ ಪಿ ಎಲ್ ಇಜ್ಕಲ್ ಏನು ಸಿಗ್ಮಾ ಎಂ ಪಿ ಎಂ ಪಿ ಎಲ್ಲಿದೆ ಇಲ್ಲಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಜೀರೋ ಇಲ್ಲಿ ಜೀರೋನೂ ಬರುತ್ತೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಜೀರೋ ಮತ್ತು ಹತ್ತು ಎಷ್ಟು ಜೀರೋ ಮತ್ತು ಹತ್ತು ಎಷ್ಟು ಹತ್ತೆ ಬರುತ್ತೆ ಹತ್ತು ಪ್ಲಸ್ ಹನ್ನೆರಡು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಎಷ್ಟು ಸ್ನೇಹಿತರೆ ಮೂವತ್ತಾರು ಆಯ್ತಾ ಮೂವತ್ತಾರು ಪ್ಲಸ್ ಎಂಟು ಎಷ್ಟು ನಾಲ್ವತ್ನಾಲ್ಕು ಆಯ್ತಾ ನಾಲ್ವತ್ನಾಲ್ಕು ಪ್ಲಸ್ ಆರು ಎಷ್ಟು ಐವತ್ತು ಅರ್ಥ ಆಯ್ತಾ ಈ ರೀತಿಯಲ್ಲಿ ನಾವು ಕಾನಿಯಾದ ಉತ್ಪನ್ನಗಳನ್ನು ಕಣ್ಣಿಡಿಬೇಕಾಗುತ್ತೆ ಅದೇ ರೀತಿ ಇಲ್ಲೊಂದಿದೆ ನಮಗೆ ನಾಲ್ಕು ಮಾರ್ಕ್ಸ್ ಬಂತು ಇವಾಗ ಇಲ್ಲೊಂದಿದೆ ಇವಾಗ ಈ ಒಂದು ಕಾಲಂ ನಾವು ಕಂಡು ಇಡಬೇಕಂದ್ರೆ ಎ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಟಿ ಪಿ ಎಲ್ ಆಯ್ತಾ ಎಲ್ ಇಲ್ಲಿದೆ ಎಲ್ ಇಲ್ಲಿದೆ ಯಾವ ಕಾಲಮ್ ಅದು ಈಗ ಒಂದು ಕಾಲಮ್ ನಾವು ಕಂಡಿಡಬೇಕಲ್ಲ ಈ ಒಂದು ಕಾಲಮ್ ನೋಡಿ ಇಪ್ಪತ್ತೆರಡು ಡಿವೈಡ್ ಬೈ ಎರಡು ಮಾಡಬೇಕು ಎಷ್ಟು ಬರುತ್ತೆ ಸ್ನೇಹಿತರೆ ಆನ್ಸರ್ ಇಪ್ಪತ್ತೆರಡು ಡಿವೈಡ್ ಬೈ ಎರಡು ಮಾಡಿದ ತಕ್ಷಣ ಇಲ್ಲಿ ಎಷ್ಟು ಬರುತ್ತೆ ಆನ್ಸರ್ ಹನ್ನೊಂದು ಗೊತ್ತಾಯ್ತಾ ಹನ್ನೊಂದು ಆನ್ಸರ್ ಬರುತ್ತೆ ಇದು ನಿಮಗೆ ಗೊತ್ತಾಯ್ತಾ ಈ ಎರಡು ಕಾಲಮ್ ನಮಗೆ ಇಂಪಾರ್ಟೆಂಟ್ ನೋಡಿ ಮೊದಲಿಗೆ ಇಲ್ಲಿ ಕೊಟ್ಟಿರುವಂಥ ಎರಡು ನಾವು ಪಿಲ್ ಪಿಲ್ ಹೇಗೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇವಾಗ ಎಮ್ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂದಿದ್ದಾರೆ ಮೊದಲಿಗೆ ಈ ಒಂದು ಕಾಲಮ್ ನಾವು ಕಂಡುಹಿಡಬೇಕು ಜೀರೋ ಒಳಗೆ ಜೀರೋ ಮೈನಸ್ ಮಾಡೋಕೆ ಯಾವುದೇ ಮೇಲ್ಗಡೆ ಸಂಖ್ಯೆ ಇಲ್ಲ ಜೀರೋನ ಬರುತ್ತೆ ಹತ್ತರೊಳಗೆ ಜೀರೋ ಮೈನಸ್ ಮಾಡಿ ಹತ್ತೆ ಬರುತ್ತೆ ಇಪ್ಪತ್ತೆರಡರೊಳಗೆ ಹತ್ತು ಮೈನಸ್ ಮಾಡಿರಿ ಹನ್ನೆರಡು ಬಂತು ಆಯ್ತಾ ಹನ್ನೆರಡು ಬಂತಲ್ಲ ಇವಾಗ ನಾವು ನಾವೇನು ಮಾಡಬೇಕು ಈ ಎರಡು ಕೂಡ ಬಂತು ಇವಾಗ ಈ ಎರಡು ನಾವು ಕಣ್ಣಿಡಬೇಕಂದ್ರೆ ಇವಾಗ ಏನು ಮಾಡಬೇಕು ನಾವು ಸಿಗ್ಮಾ ಎಂ ಪಿ ಅಂತದರೆ ಎಂ ಪಿ ಎಲ್ಲಿದೆ ಇಲ್ಲಿದೆ ಅಂದರೆ ಜಿಗ್ಜಾಕ್ ಅಂತ ಅನ್ಕೊಳ್ಳ ಇದು ಇವಾಗ ನೋಡಿ ಅಲ್ಲಿ ಜೀರೋ ಮತ್ತು ಹತ್ತು ಎಷ್ಟು ಹತ್ತು ಹತ್ತು ಮತ್ತು ಇಪ್ ಹನ್ನೆರಡು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಎಷ್ಟು ಮೂವತ್ತಾರು ಮೂವತ್ತಾರು ಪ್ಲಸ್ ಎಂಟು ನಾಲ್ವತ್ನಾಲ್ಕು ನಾಲ್ತ್ನಾಲ್ಕು ಪ್ಲಸ್ ಆರು ಐವತ್ತು ಈ ರೀತಿಯಲ್ಲಿ ಈ ಒಂದು ಕಾಲಮ್ ನಾವು ಹೇಗೆ ಕನ್ನಡಿಬೇಕಂದ್ರೆ ಈ ಒಂದು ಎ ಪಿ ಎಲ್ ಸಾರಿ ಎ ಪಿ ಎಲ್ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಟಿ ಪಿ ಎಲ್ ಡಿವೈಡ್ ಬೈ ಮಾಡಬೇಕು ಇಲ್ಲಿ ನೋಡಿ ಇವಾಗ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಟಿ ಪಿ ಎಲ್ ಯಾವುದು ಈ ಒಂದು ಕಾಲಮ್ ನಾವು ಕಂಡುಹಿಡಬೇಕಲ್ಲ ಸೊ ಇಪ್ಪತ್ತೆರಡು ಡಿವೈಡ್ ಬೈ ಎರಡು ಮಾಡಿದ ತಕ್ಷಣ ಹನ್ನೊಂದು ಬರುತ್ತೆ ಮುಗೀತು ಇವಾಗ ಐದು ದೇಶಗಳ ಕರೆನ್ಸಿಗಳು ಬರೀದೆ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ ಯಾವುದಾದ್ರೂ ಐದು ದೇಶಗಳ ಕರೆನ್ಸಿಗಳು ಇಲ್ಲಿ ನಾವು ಎಲ್ಲವೂ ಕರೆನ್ಸಿಗಳನ್ನು ಕೊಟ್ಟಿದ್ದೇನೆ ನೀವು ಯಾವುದಾದ್ರೂ ಐದು ಬಹಾಟ್ ಮಾಡ್ಕೊಂಡು ಬಿಡ್ರಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈಸಿಯಾಗಿಬಿಡುತ್ತೆ ಯು ಎಸ್ ಎ ಡಾಲರ್ ಅದೇ ರೀತಿ ಯು ಕೆ ಫೋನ್ ಸ್ಟರ್ಲಿಂಗ್ ಜರ್ಮನಿ ಯುರೋ ಜಪಾನ್ ಎನ್ ಚೀನಾ ರೆನ್ಮೆನ್ ಬಿ ಅರ್ಜೆಂಟಿನಾ ಪೇಸೋ ಯು ಎ ಇ ದಿ ಅದೇ ರೀತಿ ಬಾಂಗ್ಲಾದೇಶ್ ತಾಕಾ ರಷ್ಯಾ ರುಬೈಲ್ ಮುಗಿತ್ತು ಯಾವುದಾದ್ರೂ ಐದು ಮಾಡ್ಕೊಂಡ್ಬಿಡ್ರಿ ಈ ರೀತಿಯಲ್ಲಿ ನಿಮಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕಿ ಆನ್ಸರ್ ಮಾಡಿದ್ದೇನೆ ಎಮ್ ಸಿ ಕೆ ಕ್ವಶನ್ ಎರಡು ಅಂಕದ ಪ್ರಶ್ನೆ ನಾಲ್ಕು ಪ್ರಶ್ನೆ ಆರ್ ಪ್ರಶ್ನೆಗಳಿಗೆ ಆನ್ಸರ್ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟ ಕೊಟ್ಟಿದ್ದೇನೆ ಟಿಕ್ ಮಾಡಿಸಿದ್ದೇನೆ ಪಿ ಓ ಕೆ ಕ್ವಶನ್ ಕೇ ಆನ್ಸರ್ ಮಾಡಿದ್ದೇನೆ ಕಂಪ್ಲೀಟ್ ಆಯಿತು ಎಕನಾಮಿಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದಷ್ಟೇ ಓದ್ಕೊಂಡ್ ಬಿಡ್ರಿ ಎಮ್ ಸಿ ಕೆ ಕ್ವಶನ್ ಇದಷ್ಟೇ ನೋಡ್ಕೊಂಡು ಬಿಡ್ರಿ ಮತ್ತು ಅದೇ ರೀತಿ ಪಿ ಒ ಕೆ ಕ್ವಶನ್ ಇದಷ್ಟೇ ನೋಡ್ಕೊಂಡು ಬಿಡ್ರಿ ಮತ್ತು ಅದೇ ರೀತಿ ಎರಡು ಅಂಕದ ಪ್ರಶ್ನೆ ಇದಷ್ಟೇ ನೋಡ್ಕೊಂಡು ಬಿಡ್ರಿ ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಓವರ್ ಆಲ್ ಎಕನಾಮಿಕ್ಸ್ ನಲ್ಲಿ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾರಲ್ಲ ಇದಷ್ಟೇ ನೋಡ್ಕೊಂಡು ಬಿಟ್ರೆ ಸಾಕು ನೋಡಿ ಆರಾಮಾಗಿ ನೀವು ಟಿ ಆರಾಮಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಬಹುದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್